ನಮ್ಮೆಲ್ಲರ ಭಾಗ್ಯ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಅದೊಂದು ಸಾರ್ಥಕತೆ, ಒಂದು ನಿಟ್ಟಿನಲ್ಲಿ ಇದನ್ನು ನಾವು ಮಾಡ್ಕೊಳ್ಳಿಕ್ಕೆ ಗುರುಗಳು ನಮ್ಗೆ ಅವಕಾಶ ಮಾಡಿಕೊಟ್ಟಾರ. ಇದರಲ್ಲಿ ನಾಮಚಂದ್ರಿಕಾ ಅಭ್ಯಾಸ ಮಾಡುವಂತದ್ದಾಗ್ಲಿ, ಜೊತೆಗೆ ನಾಮಸ್ಮರಣ ಸಮಾಸವನ್ನು ಇವತ್ತು ಹೇಳೋದಿದ್ದಾರೆ ಗುರುಗಳು. ಅದ್ರ ಜೊತೆಗೆ ಸರಳ ಒಂದು ಪೂಜಾ ಪದ್ಧತಿಯನ್ನು ಕೂಡ ನಮಗೆ ಹೇಳಿಕೊಳ್ಳಿಕತ್ತಾರ. ನಿನ್ನೆ ಹೇಳಿದ ಈಗ ಆಲ್ಮೋಸ್ಟ್ ಮುಗಿಲಿಕ್ ಬಂದದ್ದು, ಇವತ್ತದ್ನ ಈ ಗುರುಗಳಿಗೆ ಸದ್ಯ ಅದನ್ನ ನಮ್ಗೆ ಹೇಳ್ಕೊಡ್ತಾರ. ಮತ್ತು ಶಿವಮಹಿಮ ಸ್ತೋತ್ರವನ್ನು ಕೂಡ ಎಲ್ಲ ಹೆಣ್ಮಕ್ಳಿಗೆ ಮತ್ತು ಪೂಜಾ ಪದ್ಧತಿ ಹೆಂಗ ಅಂತ ಅನ್ನೋ ಪ್ರಶ್ನೆ ಬಂದಾಗ, ಕೇವಲ ವೇದೋಕ್ತವಾಗಿ ನಾವು ಗಂಡಸರು ಮಾಡ್ಲಿಕ್ಕೆ ಶಕ್ಯದ, ಆದ್ರೆ ಹೆಣ್ಮಕ್ಳಿಗೆ ಆಗಂಗಿಲ್ಲ ಅನ್ನೋ ದೃಷ್ಟಿಯಿಂದ ಅವ್ರಿಗೂ ಕೂಡ ಒಂದು ಅನುಕೂಲ ಮಾಡಿಕೊಟ್ಟು ಶಿವಮಹಿಮ್ನ ಸ್ತೋತ್ರವನ್ನ ಅವ್ರಿಗೂ ಕೂಡ ಹೇಳ್ಕೊಟ್ಟಾರ. 43 ಶ್ಲೋಕಗಳಲ್ಲಿ ಈಗ 30 ಆಗ್ಯಾವ, ಇನ್ನೊಂದು 13 ಅವನು ಕೂಡ ಗುರುಗಳು ಹೇಳಿ ಮುಗಿಸ್ತಾರೆ. ಈಗ ತಮ್ಮೆಲ್ಲರ ಪರವಾಗಿ ಪರಮ ಪೂಜ್ಯ ಗುರುಗಳು ಇಲ್ಲಿ ಕೇಳುವುದು ಇಷ್ಟ ಏನಂದ್ರ, ಅದ್ ನಮ್ಗೆ ಈ ಪೂಜಾ ಪದ್ಧತಿಯನ್ನ ಇವಾಗ ಹೇಳ್ಕೊಡ್ಬೇಕು, ಜೊತೆಗೆ ನಾಮಸ್ಮರಣ ಸಮಾಸ, ನಾಮಚಂದ್ರಿಕೆ ಅವನು ಕೂಡ ಹೇಳ್ಕೊಡ್ಬೇಕಂತ ಪರಮ ಪೂಜ್ಯ ಗುರುಗಳಲ್ಲಿ ಪ್ರಾರ್ಥನೆ ಮಾಡಬೇಕು. ದೇಹ ಪರಿಕಾಲವು ನೀ ಪ್ರಪಂಚ, ಮುಕ್ಷು ಜನಾಲಾಗಿ ಅಧ್ಯಾತ್ಮ ಕಂಚ, ಕರೋಮಿ ಬಹುಲೋಕೇ ಮೇಳನೀತಿ, ನಮಸ್ಕಾರ ತ್ಯಾ ಬ್ರಹ್ಮ ಚೈತನ್ಯ ಮೂರ್ತಿ, ಸದ್ಗುಣಾಂ ಮಹಾರಾಜ ಕೀ ಜಯ, ಜಯ ಜಯ ರಘುವೀಂದ್ರ ಸಮರ್ಥ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಾವು ಕಳೆದ 4 ದಿನಗಳಿಂದ ದೀಪಾವಳಿಯ ಒಂದು ಸಂಭ್ರಮದಲ್ಲಿದ್ದೀವಿ. ಸದ್ಗುರುಗಳ ಸಾನ್ನಿಧ್ಯದಲ್ಲಿ ದೀಪಾವಳಿ ಆಚರಿಸುವುದು ಬಹಳ ವಿಶೇಷವಾಗಿರ್ತಕ್ಕಂಥ ದೀಪಾವಳಿಯನ್ನ ಬೇರೆ ಬೇರೆ ಪದ್ಧತಿಯಲ್ಲಿ, ಬೇರೆ ಬೇರೆ ಎಂಗಲ್ನಲ್ಲಿ, ಬೇರೆ ಬೇರೆ ಆಯಾಮದಲ್ಲಿ ಪ್ರತಿಯೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಪದ್ಧತಿಯಲ್ಲಿ, ಬೇರೆ ಬೇರೆ ಎಂಗಲ್ನಲ್ಲಿ, ಅದೇ ರೀತಿ ಬೇರೆ ಬೇರೆ ಡೈಮೆನ್ಷನ್ನಲ್ಲಿ, ಬೇರೆ ಬೇರೆ ಪಾರ್ಶ್ವಭೂಮಿಯಲ್ಲಿ ಆಚರಿಸ್ತಾ ಇರ್ತಾರೆ. ಹಂಗಂದ್ರೆ ಏನ್ರಿ ಅಂತ ಕೇಳ್ಬೋದು. ಒಂದು ಉದಾಹರಣೆಗೆ ಗಣಪತಿ ಉತ್ಸವ ಅಂತ ಇಟ್ಕೋ. ಗಣಪತಿ ಉತ್ಸವವನ್ನ ಅರ್ಥಾತ್ ಏನು ಅಂದ್ರೆ, ಗಣಪತಿ ಗಣೇಶ ಉತ್ಸವವನ್ನ ಒಂದು ಕೌಟುಂಬಿಕವಾಗಿರ್ತಕ್ಕಂಥ ಉತ್ಸವ ಅನ್ನುವಂಥ ಪದ್ಧತಿಯಲ್ಲಿ ಧಾರ್ಮಿಕ ಒಂದು ವಿಧಾನಗಳನ್ನೇ ಮುಖ್ಯವಾಗಿಟ್ಕೊಂಡು ಆಚರಿಸ್ತಕ್ಕಂಥದ್ದು ಇರ್ತದೆ. ವಿಶೇಷವಾದ ಅಭಿಷೇಕ ಅದು ಇದು ಇತ್ಯಾದಿಗಳು. आपल्या भारतीय संस्कृतीमध्ये म्हणजे जेवढे आपल्याला दिवस आहे, म्हणजे जीवनातले तेवढेच काहीतरी काहीतरी विशेष म्हणजे आपले उत्सव, सण, वार वगैरे आहे. या सगळ्यांचे मुख्य कारण म्हणजे आपल्याला भगवंताकडे प्रवृत्त होणे हे मुख्य कारण आहे.
त्या दृष्टीने सत्पुरुषांच्या सान्निध्यात सुद्धा जे काही कार्यक्रम वगैरे सण किंवा उत्सव समारंभ जे होतात त्यांचा सुद्धा उद्देश काय आहे की आम्हाला काहीतरी करून भगवत प्राप्ती व्हावी. या दृष्टीने आपल्या इथे महाराजांच्या सान्निध्यात सुद्धा जे काही नित्य नैमित्तिक उपासना उत्सव वगैरे होतात त्यांच्या मागे हा एक हेतू असतो. एकच हेतू आपल्याला भगवंताचे प्रेम प्राप्त व्हावे आणि भगवंताचे अनुसंधान साधावे आणि भगवंताची प्राप्ती व्हावी. एवढ्याच उद्देशाने आम्ही हे सगळे खटपट करीत आहोत. अशा परिस्थितीमध्ये सध्या आमच्या भाग्याने आम्हाला सद्गुरूंच्या सान्निध्यात दीपावली दिवाळी म्हणजे सण आपण साजरा करीत आहोत. मी आता क्रांतीमध्ये काय सांगितलं की ही दिवाळी समाजामध्ये आम्ही बघतो की प्रत्येक सणाला वेगवेगळे त्याला भूमिका असतात, वेगवेगळे डायमेन्शन असतात, वेगवेगळे उद्देश असतात, वेगवेगळे प्रकार असतात. त्याला बाहेरचं स्वरूप परंग रूप परंग वेगवेगळे असतात, उद्देश वेगळा असतो आणि त्याचे आचरण करण्याचे पद्धत सुद्धा वेगवेगळे होतात. उदाहरण म्हणजे गणेश उत्सव आहे, किती प्रकार आले ते गणेश उत्सवाचे आणि समाजामध्ये सगळ्या क्षेत्रामध्ये गणपती उत्सव आहे. राजकीय क्षेत्रामध्ये आहे, शैक्षणिक क्षेत्रामध्ये आहे, औद्योगिक क्षेत्रामध्ये कंपनीमध्ये गणपती बसवतात आणि शाळेमध्ये बसवतात, शिक्षण क्षेत्रामध्ये आहे, राजकीय क्षेत्रामध्ये गणपती उत्सव करतात, पोलीस स्टेशनमध्ये गणपती बसवतात, कोर्टामध्ये बसवतात, पोलीस स्टेशनमध्ये बसवतात, दुकानांमध्ये बसवतात, घरी बसवतात आणि महाराष्ट्रामध्ये तुमच्या कुटुंबामध्ये धर्म आहे की नाही हे जर आपल्याला विचारायचं असेल. महाराष्ट्रातील पद्धती निम्म कुटुंब धर्माचरणे अद येणु ಅಂತ ಅಕಸ್ಮಾತ್ ಈ ಹುಡುಗಿ ಮನೆಯವರು ಹುಡುಗನ ಮನೆಯವರು ಕೇಳಿದ್ರೆ ಓ ಅಮ್ಮಿ ಗೌರಿ ಗಣಪತಿ ಬಸವತಿ ಅಷ್ಟು ಮಾಡಿ ಗೌರಿ ಗಣಪತಿ ಆಗ ತಮ್ಮನ್ನ ಗೌರಿ ಗಣಪತಿ ಅದ ಅಂದ್ರೇನು ಅದು ಧರ್ಮದ ಅಂತ ಅತ್ಯಂತ ಏನ್ ಧರ್ಮ ಆಗುದಿಲ್ಲ ಎವಡೇ ಕಾಯಿ ಧರ್ಮ ಓದಿದೆ ಪನ್ ಗೌರಿ ಗಣಪತಿ ಆಯ್ ಮತ್ತೆ ಅಮ್ಮಿ ಧರ್ಮ ಮಾನತು ದೇವಧರ್ಮ ಅಂತು ನಾವು ದೇವಧರ್ಮವನ್ನು ಅನುಸರಿಸ್ತೀವಿ ಅಂತ ಅರ್ಥ. ಅರ್ಥಾತ್ ಈ ಗಣಪತಿ ಉತ್ಸವದ ಪರಿಸ್ಥಿತಿಯಲ್ಲಿ ನಾವು ನೋಡ್ತೀವಿ ಲೋಕಮಾನ್ಯ ತಿಲಕರ ಥೋಡೆ ರಾಜಕೀಯ ಸ್ವರೂಪ ದಿಲೆ ಸಾಮಾಜಿಕ ಸ್ವರೂಪ ದಿಲೆ ಬರೋಬರ್ ಈ ಸಮಾಜದಲ್ಲಿ ಶುರು ಝಾಲೆ ते ಹುತೆ ತೋಪದಲ್ಲಿ ವ್ಯವಸ್ಥೆ ते ಗೆಲ್ಯಾನಂತರ ತ್ಯಾಚಿಕ ಪರಿಸ್ಥಿತಿ ಅಷ್ಟೇ ಆಲೇ कशाला तरी त्यांनी सुरू केलं असं थोडा सांगितलं की आम्ही एक दिवस नाशिकला मी आणि घनश्याम नामुना घनश्याम गुरु नाशिकला गेली. वन दिवस रात्री पंचवटीयिंद तपोवन म्हणते तपोवन अंतर अल्ली श्रीराम महाराजरु राम नाम जप मांगित हद्दीव कोटी रात्री 12 होते अवकडे म्हणते रात्री 12 वाजता आम्ही श्रीराम महाराजांकडे चाललो होतो. त्यावेळी गणपती उत्सवाचा खूप म्हणजे हे होत तयारी मंडप वगैरे ते स्टेज वगैरे करणे वगैरे तिथे एका स्टेजवर तिथे एक गणपती बसवणार ते स्टेज होता. त्या स्टेजवर 10-12 मुलं पत्ते खेळत बसले होते. म्हटलं हे काय करता तुम्ही पण थंड्या गुरुवार स्टेज मिळाले इस्पेट आली तर ಆಮೇಲೆ ನಾನು ಕೇಳಿದವರಿಗೆ ಏನ್ ಮಾಡ್ಲಿಕ್ಕೆ ಇಲ್ಲ ನಾಳೆ ಗಣಪತಿ ಕೂಡಿಸೋದ ಮತ್ತ ನಮ್ ಬೆಳಕನಕಾಯಿ ಸ್ವಲ್ಪ ಕೆಲಸ ಬಗ್ಗೆ ಮಾಡಬೇಕಾಯ್ದ ಅದಕ್ಕೆ ನಾವು ಸ್ವಲ್ಪ ಟೈಮ್ ಪಾಸ್ ಅಂತ ಆಗ್ಲಿ ಅಥವಾ ಎಂಟರ್ಟೈನ್ಮೆಂಟ್ ಅಂತ ಆಗ್ಲಿ ಅಥವಾ ನಿದ್ದಿ ಬರಬಾರ್ದಂತ ಆಗ್ಲಿ ಇಸ್ಪೇಟ್ ಆಡ್ಲಿಕ್ಕೆ ನಾನು
ಆ ಸ್ಥಳ ಶುದ್ಧಿ ಮಾಡಿ ಕೊಟ್ಟಿದೆ ಉದಕ್ ಶಾಂತಿ ಅಸು ಮಲಾ ಕಾಯ ಮನಸೆ ಕಿ ಅಸೆ ಆತಾ ತೆ ದರೋಡೆ ಸಾರಿಕೆ ಚಾಲಲೆ ಈಗ ಅದು ದರೋಡೆ ಆಗಿಬಿಟ್ಟದೆ ಗಣಪತಿ ಉತ್ಸವ ಅಂದ್ರೆ ದರೋಡೆ ಮಾಡು ಗಾಡಿ ಓಡೋಣ ಅಂತ ಹೋಗೋದನ್ನ ಬರೋದನ್ನ 500 crore 1000 crore ದರೋಡೆ ಅಶಿ ಪರಿಸ್ಥಿತಿ ಝಾಲಿ ತಂತ್ಯಾ ತಂತ್ಯಾಮಧ್ಯೆ ಕಾಯ ಭಕ್ತಿ ನೈ ಭಾವ ನೈ ಅದ್ರೊಳಗೆ ಭಕ್ತಿ ಇಲ್ಲ ಭಾವ ಇಲ್ಲ ಬರೇ ಏನ್ಪ ಅಂದ್ರೆ ಒಂದು ಪ್ರಕಾರದಿಂದ ಹಠಾತ್ ಏನು ಅಂದ್ರೆ ಗುಂಡಾಗಿರಿ ಮಾಡುವಂತ ಪರಿಸ್ಥಿತಿ ಅದು ಶಬ್ದ ಅಂದ್ರೆ ಅದ್ರ ಬಾಯಿದೆ ಅಂಥದ್ದು ವಾತಾವರಣ ಆಗಿಬಿಟ್ಟದೆ ಕೃಷಿ ವಾತಾವರಣ ಝಾಲಿದೆ ಗುಂಡಾಗಿರಿ ಕರ್ನಾಟಕ ಪಣ ಆಪಲ್ಯಾ ತಸಾ ಕಾಯ ಸಂಬಂಧ ನಾಹೀ ಆಹೆ ಮಲಾ ಕಾಯ ಮನಾಯಚಾ ಆಹೆ ಕಿ ಆಪಲಿ ಜಿ ಕಾಯ ಆಪಲೇ ಸಾಧನ ದೇ ಮಹಣ ಮಹಾರಾಜಾ ಸಾನ್ನಿಧ್ಯಾ ಅಮಿ ಇತೆ ಕಾಹಿ ಗಣಪತಿ ಉತ್ಸವ ಸುದ್ಧಾ ಗಣಪತಿ ಉತ್ಸವಾಚ್ಯ ನಿಮಿತ್ತಾನೆ ನಿಮಿತ್ತಂದ ನಮ್ಮ ಮನಸ್ಸಿನಾಗ ಬಂತೇನೋ ಗಣಪತಿ ಉತ್ಸವಾಚ್ಯ ನಿಮಿತ್ತಾನೆ ಅಂತ ಮನಾ ತಾಲೆಗೆ ಆತ ಮನ ಯಾ ಗಣಪತಿ ಉತ್ಸವ 70 ವರ್ಷ ಪೂರ್ಣ ಹೋತ ಪೂರ್ಣ ಝಾಲೆ ಮನೋ ಮಲ ವಾಟ್ಸ ಕಿ 70,000 ಅಥರ್ವಶೀರ್ಷ ಪಾಠ ಕರಾಯಿತು ಅಸರ್ ಮನಾ ಅಮಿ ರೋಜ್ ಇತೆ ಕರತ್ ಹೋತು ದಿವಸ ಪ್ರತಿ ದಿವಸ ಮಾಡ್ತಿದ್ವಿ ಹೆಂಗು ಹಂಗೆ ಪ್ರತಿಯೊಂದು ಉತ್ಸವಕ್ಕೆ ಅದರಿಂದ ದಿವ್ಯತೆ ನಿರ್ಮಾಣ ಭವ್ಯತೆ ನಿರ್ಮಾಣ ಆಗ್ಬೇಕು ಅದರಿಂದ ಒಂದೇನೊಂದು ಪಾವಿತ್ರ ಭಾವ ನಿರ್ಮಾಣ ಆದಂತ ಒಂದು ಪಾವಿತ್ರ್ಯ ದಿವ್ಯತೆ ಭವ್ಯತೆ ನಮ್ಮ ಕುಟುಂಬಗಳಲ್ಲಿ ಮನೆ ಮಾದಿಗಳಲ್ಲಿ ಬರಬೇಕು ಅಂದ್ರೆ ಆಪಲೆ ಗರ್ವಗಳಿಗೆ ಯಸ ಕಾಯ್ತರಿ ಅಗದಿ ಮಂದಿ ಮನಪಾಸು ಕಾಯ್ತರಿ ಅಸಿ ಉಪಾಸನ ಪೂಜಾ ಪಾಠ ಪಾರಾಯಣ ಏನಾದ್ರೂ ಆಗ್ತಾ ಇರ್ಬೇಕು ಮನೆಯಲ್ಲಿ ಅದಕ್ಕೂ ಅದು ಎಲ್ಲವುಗಳಿಗಿಂತ ಅವಕ್ಕೂ ಎಲ್ಲಕ್ಕೂ ಮಹತ್ವದ ಅದರ ಪೂಜಾಗೂ ಅಷ್ಟೇ ಮಹತ್ವ ವಿಶೇಷತ ಪ್ರಾಪಂಚಿಕರಿಗೆ ಗೃಹಸ್ಥಾಶ್ರಮದ ಮನೆಯಲ್ಲಿ ನಿತ್ಯ ಎನ್ನುವುದನ್ನು ಪೂಜೆ ಆಗಬೇಕು ನಾವು ಪ್ರಾರಂಭದಲ್ಲೇ ಹೇಳಿದ್ವಿ ಆ ದೃಷ್ಟಿಯಿಂದ ನಮ್ಮ ಗನಸ್ಥೆ ಏನು ಅಂದ್ರೆ ಒಂದು ಸಾಧಾರಣ ಒಂದೇನಪ್ಪ ಅಂದ್ರೆ ಆ ಪೂಜಾ ಅನ್ನುವಂತಹ ಭಾವದಲ್ಲಿ ನಮಗೆ ಆಚರಿಸ್ಲಿಕ್ಕೆ ಬರುವ ಪೂಜಾ ಮಾಡ್ಲಿಕ್ಕೆ ಬರುವಂತಹದ್ದು ಒಂದು ಪದ್ಧತಿ ಏನದನು ಅಥವಾ ಸಾಧಾರಣ ಅಪ್ಲೆಲ್ಲ ಪೂಜಾ ಕರ್ತಾ ಏನಾಗ್ತದೆ ಅಪ್ಲೆ ಪೂಜಾ ಕರ್ನಾಚ್ಯ ದೃಷ್ಟಿನೇ ಅಥವಾ ಎವಡೆ ಹರ್ಕತ್ ನೈ ಎವಡೆ ಚಂದ್ರ ಆಗಿ ಎವಡೆ ಕುರೆ ಆಗಿ ಇಷ್ಟು ಸಾಕು ಇಷ್ಟು ಅಡ್ಡಿ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಪೂಜಾ ನಾವು ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಶುರು ಮಾಡಿವಿ ಇನ್ನು ಇದರಲ್ಲಿ ಬಹಳಷ್ಟು ಸಮಯ ಕಳೆದಿಲ್ಲ ಆದ್ದರಿಂದ ಪ್ರತ್ಯಕ್ಷವಾಗಿ ನಿನ್ನೆ ಮೊನ್ನೆ ಅಥವಾ ಈಗ 2-3 ದಿವಸದ ಈ ಕಲ್ಪನಾದ ನಾವು ಎಲ್ಲಿ ಬಂದೀವಿ ಅಂತ 2 ದಿವಸ ಇದೇ ರಾಯದೇವರನ್ನ ಕಲ್ಪನಾ ಆಗಿ ಅಲ್ಲಿ ಕುಟ್ಪಡಿ ಅಂತ ಅಲ್ಲೆಲ್ಲ ತೇಮಿ ಸುಮಾರ ಅನುಕೂಲ ಆಗಿ ಅಪ್ಪಣೆ ಇದ್ದ ಸೆಕ್ಯೂರಿಟಿ ಆಯ್ತು ಒಂದ್ಸಲ ಅದನ್ನೆಲ್ಲ ನಾವು ಓದಿ ಆಮೇಲೆ ಈ ಪೂಜಾ ಪುಸ್ತಕ ಹಿಡ್ಕೊಂಡು ಕೂತವರಿಗೆ ಅದನ್ನು ಮಾರ್ಕ್ ಮಾಡ್ಕೊಳ್ಳೋ ದೃಷ್ಟಿಯಿಂದ ನಾವೆಲ್ಲರೂ ಒಂದು ಪೆನ್ ಕೊಡ್ತೀವಿ ಈಗ ತುಂಬಾ ಮತ್ತೆ ನೀವು ಪೆನ್ ತಂದು ತರಬೇಕು ಮತ್ತೆ ಪೆನ್ ಬಡಬಳಕೆ ವಿಶ್ವಾಸ ಬರ್ದು ಆಮೇಲೆ ಪುಸ್ತಕ ಕೊಟ್ಟಿದ್ರೆ ಮನೆಯಾಗಿ ಮರ್ದು ನಮ್ಗೆ ಆಗಲಿ ಶುರು ಮಾಡೋಣ ಯಾವ್ಯಾವ್ದು ಇದ್ರೊಳಗಿಂದ ಅನ್ನೋ ಅವಶ್ಯಕತೆ ಇಲ್ಲ ಅಭಿಮಾನ ಮಾಡ್ಕೊಂಡು ಸಾಕು ಯಾವ್ದು ಅನ್ಬೇಕನ್ನೋ ತಾನೇ ಗೊತ್ತಾಗಿಬಿಡ್ತು ಆಚಮನ ನಾನು ಎಲ್ಲ ಹೇಳಿದ್ದೀನಿ ಆಚರಣೆ ಹೆಂಗ್ ಮಾಡ್ಬೇಕು ನಿನ್ನೆವು ಮೊನ್ನೆವು ಏನವನ್ನ ಇಂಥ ಅವ್ರು ರೆಕಾರ್ಡ್ ಆಗಿದ್ದು ನೀವು ಕೇಳಿದ್ರೆ ಮತ್ತು ನೀವು ಲೈವ್ ಕೇಳಿದ್ರಿ ಅಥವಾ ಆಮೇಲೆ ಯೂಟ್ಯೂಬ್ನ ತೆಗೆದು ಕೇಳಿರಿ ಅಥವಾ ಮತ್ತೆ ಹೆಂಗಾದ್ರು ಕೇಳಿದ್ರೆ ಆ ಪೂಜಾ ಪದ್ಧತಿ ಬಗ್ಗೆ ನಾನು ಸವಿಸ್ತಾರವಾಗಿ ಹೇಳ್ತಕ್ಕಂಥದ್ದೆಲ್ಲ ಗೊತ್ತಾಗ ಈ ನಾವು ನೇರವಾಗಿ ಅದನ್ನ ಹೊಂದಿಕೆನೆ ಶುರು ಮಾಡ್ಬೇಕು ಆದ್ರಿಂದ ಈಗ ನಾವು ಶುರು ಮಾಡೋದು ಏನು ಅಂದ್ರೆ ಓಂ ಕೇಶವಾಯ ನಮಃ ಪುಸ್ತಕ
ಕೇಶವಾಯ ನಮಃ ಪುಸ್ತಕ ತೋರಿಸಿ ಕಣ್ ತಗೊಂಡು ಅಂತಾರೆ. ಅಲ್ಲಿಗೆ ಒಂದು ಮಾತು ಮಾಡ್ಕೊಳ್ಳಿ. ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಛಂದ, ಅದ್ ಮುಂದೊಂದು ಮಾತು ಗೆರೆ ಹೊಡ್ಕೊಂಡ್ಬಿಟ್ರಿ. ಅಂದ್ರೆ ಪ್ರತಿ ದಿವಸ ಏನದನ್ನು ಅಷ್ಟಂದ್ರೆ ಸಾಕು ಎಂದ ಅವಕಾಶ ಅದ ಅಂದ್ರೆ ಪೂರ ಅಂದ್ರು. ಮುಂದಿಂದ ಹೇಳ್ರಿ, ಸಪ್ತಾನಂದ್ರಿ ಸೌಡಿದ್ದಾಗ ಅದು ನನ್ನದು, ಸೌಡಿಂದ ಇದೊಂದು ಓಂ ಓಂ ಸ್ವಾಹ ಅಂತದಲ್ಲ ಅದು ಪ್ರಕೇತ ಮಾಡ್ಕೊಂಡ್ಬಿಟ್ಟು ಪ್ರಾಣಾಯಾಮ ಮಧ್ಯೆ ದಮಕ ಸೇರ್ತ ಮನಾಯ್ ಕುಂಭಕ ಮಧ್ಯೆ ಅದ್ ಹಿಂದಿಂದ ಎಲ್ಲ ಏನದಲ್ಲ ಕುಂಭದವರು ನಿಮಗೆ ಅಷ್ಟ ಅಂದ್ಲಿಕ್ಕೆ ಬರ್ತಿದ್ರೆ ಅನ್ಬೇಕು. ಉದಾಹರಣೆ ಹೇಳ್ಬೇಕು ಅಂದ್ರೆ ಈಗ ಪೂರಕ್ ಮಾಡ್ಬೇಕು. ಈ ಕುಂಭಕದೊಳಗ ಇವನಷ್ಟು ಅಲ್ಲಿಗೆ ಬರ್ತಿದ್ರೆ ಅನ್ಬೇಕು, ಇಲ್ಲಾಂದ್ರೆ ಗಾಯತ್ರಿ ಮಂತ್ರ ಒಂದು ಅನ್ಬೇಕು. ಅದನ್ನು ಅಭ್ಯಾಸ ಮಾಡಿದ್ರೆ ಬರ್ತದೆ. ಓಂ ಭೂಂ ಭುವಾಂ ತಪಾಂ ಸತ್ಯಂ. ಇನ್ನು ಕುಂಭಕ್ರೋ ಅಲ್ಲಿಗೆ ಬರೋಕೆ ಎರಡು ಮೂರು ಮುಚ್ಚಿಕೊಂಡು ಹೊರ್ತು. ಆಮೇಲೆ ಭೂ ಆಗಿ ಹೋದ್ರೆ ಭೂ ಹೋಗಿ ಈಗ ಮುಂದೆಂದು ಹೇಳ್ಬೇಕು. ಶ್ರೀಮನ್ ಸರಸ್ವತಿ
ಈಗ ಇದನ್ನು ಏನು ಅಂದ್ರೆ ಅಕಸ್ಮಾತ್ ಆ ಕುಟುಂಬದ ಅಂದಿಕ್ಕೆ ಅವಕಾಶ ಇದ್ದಿಲ್ಲ ಅಂದ್ರೆ ನೀರ್ದ ಸರ್ವ ಮಂಗಳ ಮಾಂಗಲ್ಯ ಅಂತ ಏನದನು ಅದಕ್ಕಿಂತ ಮುಂಚೆ ಅದ ನಂತರ ಸದಾ ಸರ್ವದ ಸದಾ ಸರ್ವ ಕಾರ್ಯೇಶು ಅಂತ ಏನದನು ಅದಕ್ಕಿಂತ ಮುಂಚೆ ವಕ್ರಕುಂಡ ಮಹಾಕಾವ್ಯ ಸೂರ್ಯಪೂರ್ತಿ ಸಮಪ್ರಭ ಅಲ್ಲಿ ಭಕ್ತ ವಕ್ರತುಂಡ ಅಂತ ಅರ್ಥ ಬರ್ಕೊಂಡ್ಬಿಡ್ರಿ. ವಕ್ರತುಂಡ ಮಹಾಕಾಯ ತೋರಿಸ ನೋಡ್ರಿ, ವಕ್ರತುಂಡ ಮಹಾಕಾಯ ಸೂರ್ಯಮೂರ್ತಿ ಸಮಪ್ರಭ ನಿರ್ವಿಘ್ನಂಕು ಮೇ ದೇವ ಸರ್ವ ಕಾರ್ಯೇಶು ಸರ್ವದಾ ಸರ್ವದಾ ಸರ್ವ ಕಾರ್ಯೇಶು ನಾಸ್ತಿ ಮಂಗಲಂ. ಹಿಂಗತ್ತ ಆಮೇಲೆ ಮ್ಯಾಲಿಂದ ಅಂದ್ರೆ ನಡಕಿನ ವಕ್ರತುಂಡ ಅನ್ನೋ ಕಾರಣ ಸರ್ವದಾ ಸರ್ವ ಕಾರ್ಯೇಶು ಬಂದ್ಬಿಡ್ತು ಸರ್ವ ಮಂಗಲ ಮಾಂಗಲ್ಯ ಆದ ಕೂಡಲೇ ಸರ್ವದಾ ಸರ್ವ ಕಾರ್ಯೇಶು ಬಂದ್ಬಿಡ್ತು ಈ ಕಾಯಕಿ ಅಂದರ ಸಂಪೂರ್ಣ ಮಂತ ಏನಾಗುತ್ತೆ ವೇಳಸೆ ತರಿ ಸಂಪೂರ್ಣ ಮನಸ್ಸಿಗೆ ಚಾಲತೆ ತುಂಬಾ ಅಂದರ ಸ್ವಲ್ಪ ತುಂಬ ಕೋರಿಕೆ ಆದ ಮನಸ್ಸಿ ಈ ಸರ್ವದಾ ಸರ್ವ ಕಾರ್ಯೇಶು ಆಗಿಲ್ಲ ಇದಕ್ಕೆ ಅಭಿ ವಕ್ರತುಂಡ ತಗೊಂಡಿದ್ದೀವಿ ಸರ್ವದಾ ಸರ್ವ ಕಾರ್ಯೇಶು ಆಧಿ ವಕ್ರತುಂಡ ಅಟ್ಲೂನ ಕಸೆ ಮಾಡಿ ಸಾಂಗು ವಕ್ರತುಂಡ ಮಹಾಕಾರ್ಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂಕುರ್ ಮೇದೇವ ಸರ್ವ ಕಾರ್ಯೇಶು ಸರ್ವದಾ ಸರ್ವದಾ ಸರ್ವ ಕಾರ್ಯೇಶು ನಾಸ್ತಿ ಇದೆ ಲಿಂಕ್ ನೋಡು ನೈತರ ಇತ್ತು ಶ್ರೀಮಾ ಇತ್ತು ಶುರು ಕರಾವಲಾಗ್ತದೆ ಮುಂದೆ ಸುಮಖಷ್ಟೇಕದಂತಷ್ಟದಲ್ಲಿ ಶುರು ಕರಾಯ್ತು ಈ ಸಗಳ ವರ್ತಿದ್ದ ಮಾಡಿದ ನಸೇ ತರ ಇದೆ ವಕ್ರತುಂಡ ಏಕದಂ ಮುಂದೆ ಪ್ರಾರಂಭಿಚ ಶ್ರೀಮನ್ ಮಹಾಗಣಾಧಿಪತಿ ನಮಃ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವದಾ ಸರ್ವ ಕಾರ್ಯೇಷು ನಾಸ್ತಿ ಯೇಷಾಂ ಮಂಗಲಂ ಯೇಷಾಂ ಹರಿ. ಅಡಿಕೆ ಇತ್ಪರ್ಯಂತಾಲೋಮಿ ದೇವಾದಿಶನ ಸಿದ್ಧಿ ಪರಮೇಶಾನ ಜನಾರ್ದನ ಅದಿಂತ ಬಾಕಿ ಸಗಳ ಪೂಜೆ ಮಾಡಿ ಶ್ರೀ ಲಕ್ಷ್ಮೀನಾರಾಯಣ ಉಮಾ ಮಹೇಶ್ವರ ನಿರ್ವಿಘ್ನಮಸ್ತು ನಿರ್ವಿಘ್ನಮಸ್ತು ಯಾವ್ದು ನಡೀ ಈ ಸಗಳೇ ಮಣ್ಣೆ ಚಾಂಗಲೇ ಆಗಲಿ ಮುಂದೆ ಆಪಣ ಜಿಥೆ ಜ್ಯಾ ಗಾವಾಮಧ್ಯೆ ರಾಹುಲ್ ಮನೆ ಪೂಜಾ ಕಲ್ಪು ಆಗಿ ತ್ಯಾ ಗಾವಾಚ್ಯಾ ಸಗಳ್ಯಾ ದೇವತಾನ ನಮಸ್ಕಾರ ಕೆಲಸಾರಿಕೆ ಆಯ್ತು ಹೇ ಮನಾಯ್ದ ಪಾಯಿ ಅಥವಾ ಪೂಜೆ ಶುದ್ಧ ಪೂರ್ಣ ಮಾಡುವ ನಮ ಶುಭಾಭ್ಯಾಂ ಶುಭೇ ಶೋಭನೆ ದಂಡಕಾರಣ್ಯೇ ದೇಶೇ ಗೋದಾವರ್ಯಾ ದಕ್ಷಿಣೇ ತೀರೇ ಕಾಲಿಮಾನಸಿಕೆ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೇ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭುವಾದಿ ಶುಕ್ರ ಸಂವತ್ಸರಾನ ಮಧ್ಯೆ ಅದು ಕಟ್ಟಮದ ನೈಯಂತೆ ಅದೇ ಮನೆ ಮನಸ್ಸಿನಲ್ಲಿ ಚಾಲತು ಅಸ್ಮಿನ್ ವರ್ತಮಾನೇ ವ್ಯಾವಹಾರಿಕೆ ದಕ್ಷಿಣೇ ತೀರೇ ಶಾಲಿವಾಹನ ಶಕೆ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರವನಾಮ ಅರ್ಥಾತ್ ಆರ್ಥ ಪಂಚಾಂತ ಆರ್ಥ ಪಂಚಾಂತ ಸಾಂತ ಕಾಂತು ಇತರೇ ಮಧ್ಯೆ ಪ್ರವನಾಮ ಸಂವತ್ಸರಸ್ಯ ದಕ್ಷಿಣಾಯನೇ ಶುರು ಆಗ್ತದೆ ಶರತ್ ಋತು
ಅಶ್ವಿನ ಕಾರ್ತಿಕ ಶರದ್ ಋತು, ಶರದ್ ಋತು ಕಾರ್ತಿಕ ಮಾಸೆ, ಶುಕ್ಲಪಕ್ಷೆ ಅದ್ಯ ಪ್ರತಿಪದ್ಯಾಂ ತಿಥೌ, ಪ್ರತಿಪದ್ಯಾಂ ತಿಥೌ ವಾಸದೆ ಭಾರ್ಗವ ವಾಸದೆ. ಆ ಬಾಕಿದೆಲ್ಲ ನಕ್ಷತ್ರ ಅದೆಲ್ಲ ನೋಡದೇ ಇದ್ರು ನೋಡದೇ ಇದ್ರು ಅದೇನು ಅಮುಕ ಅದ್ಯ ದಿವಸ ನಕ್ಷತ್ರಿ, ಶುಭ ನಕ್ಷತ್ರಿ, ಶುಭ ಯೋಗಿ, ಶುಭ ಕರ್ಣಿ, ಯಮನ್ ಗುರುಷಿತಾಯ ಶುಭ ತಿಥವು. ಗೋತ್ರ ಗೋತ್ರ ಸಾಂಗ ಐತೆ, ಅದನ್ನು ಸಾಂಗ್ ಮಾಡಿ ಕಾಶ್ಯಪ ಗೋತ್ರೋತ್ಪನ್ನಸ್ಯ ಅಲ್ಲಿ ಕಾರ್ಮಿಕ ಸಂಗೀತ ರೋಜು ಗೋತ್ರ ಸಂಗತಿ ದೇವಾಲ ಟೈಮ್ ದೇವ್ ಟೈಮ್ ಅಂತೇ ಗೋತ್ರ ದಷ್ಟೇ ನಕ್ಷತ್ರ ಐ ಆ ಒಂದ್ಸಲ ನಾವ್ ಹೇಳ್ಬಿಟ್ಟಿವಿ ಅಂದ್ರೆ ದಿನ ದಿನ ಗೋತ್ರ ಅವನ್ನೆಲ್ಲ ನಕ್ಷತ್ರ ಕೂಡಬೇಕಾಗುತ್ತೆ ಇಲ್ಲ ಒಂದ್ಸಲ ಅಂದಿದ್ದೆ ಅಂದ್ರೆ ಅವ್ನ ಅವನ ತಲೆ ಇದ್ದ ಇರ್ತದ. ಆದ್ರಿಂದ ನಾವು ಒಮ್ಮೆಲೆ ಎಲ್ಲಿಗೆ ಬರ್ಬೇಕು ಅಂದ್ರೆ ಮಮ ಆತ್ಮನ ಅದನ್ನ ಬ್ರಕೆಟ್ನ ಇಟ್ಕೊಂಡ್ಬಿಡ್ರಿ ಅಮುಖ ಗೋತ್ರೋತ್ಪನ್ನಸ್ಯ ಅನ್ನೋದ ಬ್ರಕೆಟ್ ತೇ ಅಮುಖ ಗೋತ್ರೋತ್ಪನ್ನಸ್ಯ ತೇ ಶಿವಟ್ ಪರ್ಯಂತ ಅಮುಖ ನಾಮಧೇಯಸ್ಯ ಪರ್ಯಂತ ಬ್ರಕೆಟ್ ಕಮ್ಗೆ ತೇ ರೋಜ್ ರೋಜ್ ಬಲಾಯ್ ಪೈಲ ಸಕಾಲಿಗೆ ಒಂದು ವಿಶೇಷ ಕಾರ್ಯಕ್ರಮ ಸೇರ್ತಾರೆ ವಿಶೇಷ ಕಾರ್ಯಕ್ರಮ ಇತ್ತು ಅಲ್ಲಿ ಕಂಡಿ. ಈ ವೈದಿಕ ಬ್ರಾಹ್ಮಣರಿಗೆ ಯಾರ ಮನೆಯವ್ರ ಕಾರ್ಯಕ್ರಮ ಮಾಡ್ತಿರ್ತಾರ ಅವ್ರು ಕಂಡು ಅನಿಸಿರ್ತಾರ. ಈಗ ನಾವು ದಿನಾ ಪೂಜೆ ಮಾಡುವುದಕ್ಕೆ ನಾವೇನು ಅನ್ಬೇಕಾದ ಅವಶ್ಯಕತೆ ನಮ್ಮನ್ನ ಅಕಸ್ಮಾತ್ ಅವನು ನಾವು ಒಂದ್ಸಲ ಹೇಳಿದ್ವಿ ನಾವು ನೆನಪಿಟ್ಕೊಳ್ಳದೇ ಇದ್ದ ಅವ್ನು ಪೂಜೆನ ಮಾಡಬೇಡ ಅಷ್ಟು ನೆನಪಿಟ್ಕೊಳ್ಳದೇ ಇದ್ದ ಉದ್ಯೋಗ ನಮ್ಮ ಅವೆಲ್ಲ ನೆನಪಿಟ್ಕೊಳ್ತಾನೆ ಎಲ್ಲ ಬರುತ್ತಾನೆ ಅಯ್ಯೋ ಯಾರು ಸುದ್ದಿ ರಾಮ ತುಳಸಿದಾಸರು ರಾಮಾಯಣ ಒಳಗೆ ಏನ್ ಬರ್ತಾರೆ ಅಂದ್ರೆ ಭಗವಂತ ಏನ್ ನೆನಪಿಟ್ಕೊತಾರ ಅಂದ್ರೆ ನೀವು ಹೊರಗಿನಿಂದ ಪೂಜೆಗೆ ಅಷ್ಟ ಆಲಂಬನೆ ಮಾಡ್ಲಿಕ್ಕೆ ನೆನಪಿಟ್ಕೊಳ್ಳ ಒಳಗೆ ನಿಮ್ದು ಭಾವ ಏನದ ಅದನ್ನ ನೆನಪಿಡ್ಬೋದ ಅದ್ ಮ್ಯಾಲಿನ ಮ್ಯಾಲೆ ನೆನೆಸ್ತಾವ ನಿಜ ನಾವ್ ಯಾವ ಉದ್ದೇಶದಿಂದ ಮಾಡ್ಲಿಕ್ಕತ್ತೀವಿ ಯಾವ ಭಕ್ತಿಯಿಂದ ಮಾಡ್ಲಿಕ್ಕತ್ತೀವಿ ಯಾವ ಪ್ರೇಮದಿಂದ ಮಾಡ್ಲಿಕ್ಕತ್ತೀವಿ ಭಾವನೆಯಿಂದ ಮಾಡ್ಲಿಕ್ಕತ್ತೀವಿ ಅನ್ನೋದನ್ನ ಅವ್ ತನ್ನ ಅರ್ಥ ತನ್ನ ತನ್ನ ಪರಿವಾರದವ್ರು ಹೇಳ್ತಿರ್ತಾರ ಮೂಡಲ್ಲಿ ಅಪ್ಪಳ್ಳಿ ಅವರು ತನ್ನ ಎಷ್ಟು ಶುದ್ಧ ಭಾವನೆ ಎಷ್ಟು ಭಕ್ತಿ ಭಾವದಿಂದ ಮಾಡ್ತಾ ಇರ್ತಾರ ಏ ಅಪ್ಪಳ್ಳಿ ಆ ಭಕ್ತಿ ಎಷ್ಟು ಭಕ್ತಿ ಭಾವದಿಂದ ಅರಿಂದ ಏನಿರಂಗಿಲ್ಲ ಉಪಚಾರ ಏನಿಲ್ಲದೆ ಇದ್ರು ಎಷ್ಟು ಭಕ್ತಿಯಿಂದ ಮಾಡ್ತಾರೆ ಅಂತ ಅದನ್ನ ನೆನಪಿಡ್ತಾರೆ. ಭಗವಂತ ಅಮಿ ಬಾಹಿರ ಕಿತ್ತಿ ಆಡಂಬರನೇ ಪೂಜಾ ಕರ್ತಿ ಹೇಳಿ ಲಕ್ಷ ಪಣ ಕಿತಿ ಪ್ರೇಮಾನೆ ಕರ್ತು ಕಿತಿ ಭಾವನೆ ಕರ್ತು ಹೇ ತೋ ಆಪಲ್ಯಾ ಲಕ್ಷಾತ್ ಠೇವತೋಯ ತ್ಯಾಮುಳೆ ರೋಜ ಆಮಚೆ ಗೋತ್ರ ನಕ್ಷತ್ರ ಮಂದಿ ಮಂದಿ ಪತ್ನಿಚೆ ಮುಲಾಂಚೆ ಮುಲಿಂಚೆ ಸಗಣೆ ನಾವು ಹೇಳಕಾಯ ಅಸ್ಮಾಕ ಪುಡೆ ಆಟವಡೆ ಮನ್ಸೆ ತರಿ ಪುಡೆ ಮಮ ಆತ್ಮನಃ ಸ್ಮೃತಿ ಸ್ಮೃತಿ ಅಸ್ಮಾಕಂ ಕುಟುಂಬ ಇದನ್ನ ಅಂದ್ರೆ ಅಸ್ಮಾಕಂ ಯಥಾ ಮಿಲಿತೋಪಚಾರ ದ್ರವ್ಯೈ ಧ್ಯಾನ ವಾಹನಾದಿ ಷೋಡಶೋಪಚಾರ ಪೂಜಾನ ಕರಿಷ್ಠೆ ಅಂತದೇ ಇಲ್ಲ. ಯಾವಾಗ ನಾವು ಸಂಕ್ಷಿಪ್ತ ಪೂಜೆ ಮಾಡ್ತಿದ್ವಿ ಅಂದ್ರೆ ಪಂಚೋಪಚಾರ ಪೂಜನ ಮಹಂಕರಿಷ್ಠೆ ಅಂತ ಪಲ್ಯ ಅದನ್ನ ಪಂಚೋಪಚಾರ ಪೂಜನ ಮಹಂಕರಿಷ್ಠೆ ಅಂತ ಈ ಸಾಯಂಕಾಲ ಅದು ಷೋಡಶೋಪಚಾರ ಸಂಧ್ಯಾಕಾಲ ಯಾಕಾಯಿ ಷೋಡಶೋಪಚಾರ ಪೂಜಾ ಕರತ್ನೆ ಪಂಚೋಪಚಾರ ಪೂಜನ ಮಹಂಕರಿಷ್ಠೆ ಅಷ್ಟೇ ಮುನ್ನ ಹರಿದ್ರಾ ಕುಂಕುಮ ಸಮರ್ಪಯಾಮಿ ಅಕ್ಷತಾನ್ ಸಮರ್ಪಯಾಮಿ ಅಲಂಕಾರಾರ್ಥೆ ಪೂಜಾರ್ಥೆ ಪುಷ್ಪಾಣಿ ಸಮರ್ಪಯಾಮಿ ಎವಡೇ ಮಾ ಧೂಪ ದೀಪ ನೈವೇದ್ಯ ಆರತಿ ಅಷ್ಟೇ ಎವಡೇ ಎಲ್ಲ ಪಂಚೋಪಚಾರ ಪೂಜಾ ಮಂತ್ರ ಇತಿಹಾಸದಲ್ಲಿ ಹಂಗೆ ಆಯ್ತು. ಷೋಡಶೋಪಚಾರ ಪೂಜಾ ಬರೋಬರ ಪಂಚೋಪಚಾರ ಪೂಜಾ ಸುದ್ದ ಪಂಚೋಪಚಾರ ಅಲ್ಲಿ ಎವಡೇ ನೀವು ಹೇಳಿದ್ದಂತ
ಶರೀರ ಶುದ್ಧಾರ್ಥಂ ಪಂಚೋಪಚಾರ ಪೂಜನ ಅಹಂಕರಿಸೇ ಷೋಡಶೋಪಚಾರ ಪೂಜನ ಅಹಂಕರಿಸಿ ಅಂತ ಆಗ್ತಿಲ್ಲ. ಆಮೇಲೆ ತದಂಗತ್ವೇನು ಶರೀರ ಶುದ್ಧಾರ್ಥಂ ಷಡಂಗ ಜ್ಞಾನ ಸಂಕರ್ಮ ಅನ್ಬೇಕಲ್ಲ ಕೂಡ. ಆಮೇಲೆ ನ್ಯಾಸ ಏನ್ ಮಾಡ್ಬೇಕು ಅಂತ ಹೇಳ್ತಂತೆ, ಈಗ ಯಾರಿಗೆ ಪುರುಷ ಜನ ಪುರುಷೋಕ್ತಿ ಇದ್ರು, ಯಾರಿಗೆ ಪುರುಷೋಕ್ತಿ ಬರ್ತಂತ ಅವರು ಆ ಪುರುಷೋಕ್ತಿ ಪ್ರಕಾರವಾಗಿ ನ್ಯಾಸ ಮಾಡ್ಕೊಳ್ಳುವಷ್ಟು ಸಮಯ ಇದ್ರೆ ಆ ಪ್ರಕಾರವಾಗಿ ಮಾಡಬೇಕು. ಅಕಸ್ಮಾತ್ ನಮ್ಗೆ ಸಹಸ್ರ ಶೀರ್ಷ ಪುರುಷ ಸಹಸ್ರ ಸಹಸ್ರ ಸಭೂಮಿತ್ವ ಅಂತ ತಿಳ್ಕೊಂಡೆಲ್ಲ ಹೃದಯ ಮಹಾ ಈ ಒಂದೊಂದು ರುಚಿಯಾಗಿ ಒಂದೊಂದು ಹೃದಯ ಮಹಾ ನಿಶ್ಚಯಿಸುವ ಹಂಗೊಂದು ಮಾಡಿ ಬರ್ತಿದ್ರೆ ಹಂಗೆ ಮಾಡೋದು. ಅಂದ್ರೆ ಪುರುಷೋಕ್ತಿ ಪ್ರಮಾಣ ನ್ಯಾಸ ಕರ್ತಾ ಇತ್ತ ಸೇರ್ ಬೇಡ ಸೇರ್ ಇವಾಗ ಕರಾಯ್ತಿ ಇಚ್ಛಾ ಸೇರ್ ಉತ್ಸಾಹ ಸೇರ್ ಕರಾಯ್ದ ಹಾಕ್ತೈತೆ ಪಣ್ ನಸೇಲ್ ವೇಣ ನಸೇಲ್ ತದ ಅಪಣ ಗಾಯತ್ರಿ ಮಂತ್ರನೇ ಸುತ್ತ ನ್ಯಾಸ್ಕೊಂಡು ಹೇಳ್ತಿದ್ರೆ ಇತ ತತ್ ಸವಿತ್ರ ಮುಖಾಭ್ಯಾನ್ಮ ವರೇ ನ್ಯಮ ತದ್ದಿ ಧ್ಯಾನ್ಮ ಅಶಕ್ಯವ ತತ್ ಸವಿತ್ರ ಹೃದಯ ನಮ ವರೇ ನ್ಯಮ ಸಕ್ಸೇ ಸ್ವಾಹ ಹೇಳ್ತೇನೆ. ಇದ್ರ ಏನಿದೆ ಅಂದ್ರೆ ತತ್ ಸವಿತು ಹೃದಯ ಮಹಾ ಒಲೇ ನಿಮಿಸಿ ಸ್ವಾಹ ವರ್ಗೋ ದೇವ ಸಿಖಾಯ ವಟ ಧೀಯೋ ಧೀಮಹಿ ಕೌಚಾಯ ಹುಂ ಧಿಯೋ ಯೋಧ ನೇತ್ರತ್ರಯಾಯ ವಟ ಪ್ರಚೋದಯ ಅಸ್ತ್ರಾಯ ಪಟ ಇದು ದಿಬ್ಬಂಧ ಪೂಜಾ ಮನೆ ಸುತ್ತ ಎವಳೆ ಮನಸ್ಸಿರ್ತೀವಿ ಚಾಲ ವೇಳ ಸೇತ ಸಗಣೆ ಪುರುಷ ಪ್ರಮಾಣಿಕ ನೈತನ್ ಎವಳೆ ಇವಳೆ ಅರ್ಥಾತ್ ಹೃದಯ ನ್ಯಾಸ ಕರನ್ಯಾಸ ದೋನಿ ದರ ಕರೆಯುತ್ತೆ. ಹೃದಯ ಕರನ್ಯಾಸ ಹೃದಯ ನ್ಯಾಸ ನ್ಯಾಸ ಎರಡು ಮಾಡ್ಬೇಕಿದ್ರೆ ತತ್ ಸವಿತು ಅಂಗುಷ್ಟಾಧ್ಯಾನ ವರೇಣ್ಯಂ ತದ್ದಿ ಧ್ಯಾನ ಭರ್ಗೋದೇವಸ್ಥೆ ಮಧ್ಯಮ ಮಧ್ಯಮಾಧ್ಯಾನ ಧೀಮಹಿ ಅನಾಮಿಕಾಧ್ಯಾನ ನಿಯೋ ಯೋನ ಕನಿಷ್ಠಿಕಾಧ್ಯಾನ ಪ್ರಚೋದಯ ಕರ ತದ ಕೃಷ್ಟಾಭ್ಯಾನ ತತ್ ಸವಿತು ಹೃದಯ ವರೇಣ್ಯಂ ಸರ್ಸೇ ಸ್ವಹ ನಿಯೋ ಯೋನ ಶಿಖಾಯ ವೃಷಕ ಧೀಮಹಿ ಕೌಚಾಯ ನಿಯೋ ಯೋನ ಪ್ರಚೋದಯ ಮಾಡುದು. ಹೇ ಪುರುಷೋಕ್ತಾಚೆ ಸದ್ಯ ಪುರುಷೋಕ್ತ ಮರಮ ನಿಮಗ ಅಲ್ಲಿಕ್ಕೆ ಬಂದರೆ ಅಲ್ಲಿ ಮಾಡ್ಬೇಕು, ಇಲ್ಲದೆ ಇದ್ರೆ ಇದನ್ನ ಮಾಡಿದ್ರು ಸಾಕು ಅಲ್ಲದನ್ನ ಸ್ಮರ್ಕೊಂಡ್ಬಿಡ್ಬೇಕು. ಆಮೇಲೆ ಮುಂದೆ ಆತ ಕುಳಿ ಆದವು ನಿರ್ವಿಘ್ನತಾ ಸಿದ್ಧಾರ್ಥ ಮಹಾಗಣಪತಿ ಸ್ಮರಣಂಚೆ ಕಲಿಸಿ ಆಯ್ನ ಆಯ್ಕಿನ ಆಮೇಲೆ ಅಷ್ಟೊಂದು ಅಕಸ್ಮಾತ್ ನಮ್ಗೆ ವೇದೋಕ್ತ ಮಂತ್ರ ಬರ್ತಿದ್ರೆ ಗಣಾನಾಂತವಾಗಿ ಗಣಪತಿ ಸ್ಮರಣೆ ವಿನಿಯೋಗ ವೇದೋಕ್ತ ಮಂತ್ರ ತಸೇ ತತ್ತೇ ಮಾಡಿದ್ರೆ ನೈತ ಸರಳ ಅಂದ್ರೆ ಒಕ್ಕೃಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಮಂತ್ರ ಚಾಲಿ ಪುಡ್ಚೆ ಕಾಯ ಗಣಪತಿ ಪೂಜಾಚೆ ಪೂಜಾಚೆ ಮರಾಠಿ ಮಧ್ಯೆ ಸಾಂಗಿತ್ಲೆ ಸೇರ್ ಕತಿ ಕರಾಯ ಕಾಯ ನಕೋ ರೋಜ್ ಕರಾಯ ನಕೋ ವಿಶೇಷ ಸ್ಥಾನ ಅಥವಾ ಗಣಪತಿ ಮಂದಿ ಸತ್ಯನಾರಾಯಣ ಪೂಜಾ ಕೇಳಿ ಅಲ್ಲಿ ಕಾಯ್ ತರಿ ಮಂದಿ ಪೌರ್ಣಿಮಾ ಕಿವಾ ಕಾಯ್ ತರಿ ಸಣ ನವರಾತ್ರಿ ಮಂದಿ ವಗೇರಿ ಇವಾಗ ವಿಶೇಷ ಗಣಪತಿ ತಾಂಬೂಲಾವೃತ್ತಿಯು ಸುಪಾರಿ ಅಂತೆ ಪೂಜಾ ಮಾಡೋದಾದ್ರೆ ಆವಾಹನ ಸೌಪ್ಯಾಮಿ ಆಸನ ಸೌಪ್ಯಾಮಿ ಅಂತ ಸಗಳೆ ಆವಾಹನ ಪಾಸೂನ್ ಮತ್ತೆ ಮಂಗಳಾರತಿ ಶೇವಚ್ಚೆ ಆರತಿ ಪದ್ಯ ಚಲಾವಲ್ಲಾಗ್ತದೆ ಇದೆ ಫಕ್ತ ಅಪನ್ ಸ್ಮರಣ ಕೇಳಿ ತರಿ ಚಾಲ ರೋಚ ಪೂಜೆ ಮನೆ ನಿತ್ಯದ ಪೂಜಾದಲ್ಲಿ ಸ್ಮರಣೆ ಮಾಡಿದ್ರೆ ಸಾಕು. ಆಮೇಲೆ ವಿಶೇಷ ಪೂಜಾ ಮಾಡೋದಿದ್ದಾಗ ಅವ್ರು ಹೇಳ್ತಾರೆ ಮಹಾ ಗಣಪತಿ ಮಾವಾಯಾಮಿ ಭೂ ಗಣಪತಿ ಮಾವಾಯಾಮಿ ಭುವಾ ಗಣಪತಿ ಮಾವಾಯಾಮಿ ಅಂತ ತಿಳ್ಕೊಂಡು ಎಲ್ಲ ವಿಧಾನವಾಗಿ ಹೇಳ್ತಾರೆ. ಅದನ್ನೇನು ನಿತ್ಯ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆಮೇಲೆ ಮುಂದೆಂದು ಇದು ನೈವೇದ್ಯ ಗಿವೇದ್ಯ ಗಣಪತಿ ಇದೆ ಅದು ಒಮ್ಮೆಲೆ ಆಸನ ವಿಧಿ ಆಸನ ವಿಧಿ ಕಾಲ ಗಣಪತಿಚೆ ಸ್ಮರಣ ಕೇಳಿದ್ದಾರೆ ಪೂರೆ ತತ್ರ ಸಿದ್ಧ ಗಣಪತಿ ಮಹಾಗಣಪತಿ ಸ್ಮರಣ ಅಂತ ಕರೀಶೆ ಒಕ್ಕೃಂಡ ಮಹಾಕಲೆ ಕಿವಾ ನಮ್ಮ ವೇದೋಕ್ತ ಮಂತ್ರ ತಸೇಲ್ ಗಣಾನಾಂತ ಗಣಪತಿ ಮಹಾರಾಮ ಹೇ ಕವಿತ್ರ ವೇನಾಮು ಪವತ್ರ ವರ್ತಮಂ
ಜ್ಯೇಷ್ಠರಾಜ ಬ್ರಹ್ಮಣ ಬ್ರಹ್ಮಣಸ್ಪದ ಆನ ಶೃಣ್ವನ್ ಸಾಧನ ಶ್ರೀಮನ್ ಮಹಾಗಣಾಧಿಪತಿ ಪ್ರಾರ್ಥನಾ ಸಮಪ್ರಯಾಣಿ ಅಸೆಮೆಂಟ್ ಹಿಂಗಂದ್ರು ನಡೀತು. ಅದೇ ಇಲ್ಲ ಅಂದ್ರೆ ವಕ್ರತುಂಡ ಮಹಾಕಾಯ ಸೂರ್ಯಪೂರ್ತಿ ಸಮಪ್ರಭ ಅಂದ್ರು ನಡೀತು. ಇಷ್ಟಾರ್ಭ ಕಾರ್ಯದೇನು ಅಂದ್ರೆ ಪೃಥ್ವಿ ಆಸನ ವಿಧಿ ಪೃಥ್ವಿತ್ವ ಪೃಥ್ವೀತಿ ಮಂತ್ರಸ್ಯನೇನ ಪೃಷ್ಠ ಋಷಿ ಕೂರ್ಮೋ ದೇವತಾ ಅಸತ್ ಸುತಲಂ ಛಂದ ಆಸನೋಪವೇಶನೆ ಯೋಗ ಆಸನ ದೇನು ಆಸನ ಸಿದ್ಧಿ ಅಂತಾರೆ. ಎಲ್ಲ ಕಾಯ್ ಮಂತ್ರ ಆಸನ ಸಿದ್ಧಿ ಇವಾಗ ಆಸನ ಶುದ್ಧತಾ ಆಸನ ಪಾವಿತ್ರ ಪವಿತ್ರತೆ ಆಸನವನ್ನ ಶುದ್ಧಗೊಳಿಸೋದು ಪವಿತ್ರಗೊಳಿಸೋದು ಸಿದ್ಧಗೊಳಿಸೋದು ಅಂತ ತಿಳ್ಕೊಂಡು ಮಾಡೋದಕ್ಕಾಗಿ ಈ ಶುದ್ಧ ಕರ್ಮಕ್ಕೆ ಹೇಳಾಚೆ ದೃಷ್ಟಿನೇ ಸಿದ್ಧ ಕರ್ಮಕ್ಕೆ ಹೇಳಾಚೆ ದೃಷ್ಟಿನೇ ಪವಿತ್ರ ಕರ್ಮಕ್ಕೆ ಹೇಳಾಚೆ ದೃಷ್ಟಿನೇ ಈ ಪುಡ್ಸೆ ಮಂತ್ರ ಮಾಯಿಲ ಪಾಯಿತು ಕದ तेवढेच आहे ते आसनाचं तेवढेच आहे. आणि आता हे जे आहे ते आपल्या मुंदे मंत्र अपसात पंतु ते भूता हे भूता भूमि संस्थिता इदेनद अंदर मंदी मनतु सहित सूक्ष्मवागि भूता देव ऐतावंतल्ल ತಮೋಗುಣಿ ವಾತಾವರಣ ಇರ್ಲಿಕ್ಕೆ ಶಕ್ತಿ ಇರೋದು. ಆದ್ರಿಂದ ತಮೋಗುಣಿ ವಾತಾವರಣವನ್ನು ಸಹಿತ ದೂರ ಆಗೋ ಸಲುವಾಗಿ ಆ ಮುಂದಿನ ಮಂತ್ರ ಅಂಗೆ ಅಂದ್ರೆ ಮನೆಯೊಳಗಿನ ತಮೋಗುಣಿ ವಾತಾವರಣ ಅಥವಾ ಮನೆಯೊಳಗಿದ್ದು ಯಾವುದೇ ರೀತಿಯಾಗಿ ಏನು ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ವೈಬ್ರೇಷನ್ ಇರ್ತದೆ ನಮ್ಮನ್ನ ಪೂಜಾದಲ್ಲಿ ತೊಡಗಿಸದೇ ಇರುವಂತಹದ್ದು ನಮ್ಮನ್ನು ಪೂಜಾದಿಂದ ವಿಮುಖಗೊಳಿಸುವಂತ ಏನು ವಾತಾವರಣ ಇರ್ತದೆ ಆ ವಾತಾವರಣವನ್ನು ದೂರ ಸರಿಸುವ ಸಲುವಾಗಿ ಹೊರಗೆ ಹಾಕುವ ಸಲುವಾಗಿ ಅಷ್ಟರ ಪೂರ್ತಿ ಕೈ ಯಾಕಾಗುವಂತಕ್ಕೆ ಹೊರಗೆ ಹಾಕುವ ದೇವ್ರ ಮನೆಯಾಗಿದ್ದರೆ ಹೊರಗೆ ಹೋದ್ರು ಸಾಕು ಬಾಕಿ ಅಧಿಕ ಮನೆಯಾಗ ಪಡಿಸಲಾಗಿ ಇರ್ಕೋದ್ರೆ ಮುಂದೆ ದೇವ್ರ ಅಂತಲೇ ಬಾಯಿದ್ದಾರೆ ಅಂತ ದೃಷ್ಟಿನಿ ಅಪ ಸರ್ಪಂತು ದೇ ಭೂತ ಏ ಭೂತ ಭೂಮಿ ಸಂಸ್ಥಿತ ಏ ಭೂತ ಅಪಕ್ರಾಮಂತು ಭೂತಾನಿಶಂ ಸರ್ವೇಷಾಂ ವಿರೋಧೇನ ಪೂಜಾ ಕರ್ಮ ಸಮಾರಭೇ ಸರ್ವೇಷಾಂ ಅವಿರೋಧೇನ ಪೂಜಾ ಮಾಡುವಂತ ಯಾರಿಗೂ ಏನು ಬದಲಾಗುದು ಚೀಗಾಗು ಅಂತ ಎಲ್ಲ ಏನ್ ಮಾಡಬಾರದು ಅಥವಾ ಹಂಗ್ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಅದು ನಮ್ ಪೂಜಿಕ್ಕಿಂತಲೂ ಅದ್ರ ಪ್ರಭಾವ ಹೆಚ್ಚಾಗ್ಬಿಡ್ತು. ಅವ್ರಂತೆ ಒಳಗೆ ನಮ್ಮ ಮನೆಯಿಂದ ಪೂಜೆ ಕೂತು ಅಂತ ಸಾಕು ಮರ ಯಾರಿಗೂ ಸಮಾಧಾನ ಮಾಡಿಸಿಕೊಡುದಿಲ್ಲ ಅಂತ ಹಂಗ್ ಆಗ್ಬಾರ್ದು. ನಾವು ಪೂಜೆ ಮಾಡಿದ್ದಕ್ಕೆ ಅವ್ರಿಗೂ ಸಮಾಧಾನ ಆಗ್ಬೇಕು ಅಂದ್ರೆ ಅವ್ರು ಶಾಂತವಾಗಿ ಸಮಾಧಾನದಿಂದ ಪೂಜೆ ಮಾಡು. ಸರ್ವೇಷಾಂ ಅವಿರೋಧೇನ ಪೂಜಾ ಕರ್ಮ ಸಮಾರಂಭ ಮನೆ ಬರೀ ಅಪ್ಲ ಪೂಜಾ ಮುಳೆ ಗರ್ಚಿ ಮಾಂಸ ಉದ್ವಿಗ್ನ ಹೋದಾಗ ಕಮಾನೆ ಶಾಂತ ಹೋದಾಗ ಕಮಾನೆ ಎಲ್ಲ ಆಸೆ ಹೊರಟಾ ಇದ್ರು ಕಶಾಲ ತರಿ ಪೂಜೆ ಬಸ್ತಾರ ಕುತ್ತಿಗಳ ಕಾರಣ ಈಗಿಲ್ಲ ತಂಚ ಗೆದ್ದಿರೋ ಅಂತ ಸಾಕಿದೆ ಅದೇ ಈ ಕಡೆ ಬಸ್ಗಾಸ್ತಿ ಕೋಯಿಂದ ಕುಡಿಯತೇನಿ ಲಘುನ್ಯಾಸ ಹೇಳಿದೆ ಲಘುನ್ಯಾಸ ಪಟ್ಟಾರ ನೋಡಿ ಅದೇನ್ ಬೇಕಾಗಿಲ್ಲ ಆಮೇಲೆ ಷಡಂಗನ್ಯಾಸ ಕೊಟ್ಟಾರ ಷಡಂಗನ್ಯಾಸ ಪುರುಷ ಪುರುಷ ಪ್ರಮಾಣ ದಿನಿದೆ ಅಲ್ಲ ಇಲ್ಲಿ ಹೇಳ್ತೀನಿ ಅದನ್ನ ಆ ಷಡಂಗನ್ಯಾಸ ಏನದನು ಅದ್ರ ಬದಲಿ ನೀವು ಅಲ್ಲಿ ಮುಂದೆ ಗಾಯತ್ರಿ ನ್ಯಾಸ ಅಂತ ತೋರ್ಸ್ಕೊಂಡ್ಬಿಡ್ಬೇಕು ಗಾಯತ್ರಿ ಮನಸ್ಸಲ್ಲಿ ನ್ಯಾಸ ಷಡಂಗ ನ್ಯಾಸ ಮುಂದೆ ಷಡಂಗ ನ್ಯಾಸ ಬೇಡ ಗಾಯತ್ರಿ ನ್ಯಾಸ ಅದ್ರ ಮುಂದೆ ಏನಂದ್ರೆ ಗಾಯತ್ರಿ ನ್ಯಾಸ ಅದೆಲ್ಲ ಪುರುಷ ಪ್ರಕಾರ हे परत म्हणायचं ना मगाशी पण म्हणाल होतो आपण नाही नाही ते मगाचे काय आहे इथे त्याने खाली लिहिले शरीर शुद्ध्यर्थम षडंगन्यासं उष्टकनिष्ठे असे वरती ते लिहिलेले आहे ना त्याच्याबद्दल सांगितलं करायचं इथेच करायचं अच्छा काय अपसर्पण ते भूता झाल्यावर न्यास करायला पाहिजे
पण वरती त्यांनी संकल्प सांगितले. इथे काय सांगितले की हा संकल्पाच्या वेळेस आपण म्हणजे इथे सांगितलं ना संकल्प झाल्यावर आपण म्हणालो हा तेव्हा त्यांनी फक्त असे सांगितलेलं ध्याना वाहनादि शोधून करीशे आणि शोधायचं तदा तत्वे आसनादि कलश शंकी घंटा दीप पूजन करीशे आणि नंतर शरीर शुद्ध्यार्थम षडंगा संस्थे करीशे पुढे करायचं असते. आधी ते पाणी सोडायचं नंतर ते कापसात ते भूता वगैरे आहे ना ते म्हटल्यानंतर षडंगा सुरू ते षडंगा झाल्यानंतर कलश शंक घंटा पूजा येत त्याच्या आधीच आम्ही तो पाणी सोडलेलो आता पुढे इथे सुरू इथे षडंगा न्यास म्हणून जिथे आहे ना तिथे तुम्ही फक्त गायत्री न्यास असे करून घ्या म्हण करणार ठीक आहे. षडंग न्यास म्हणणं सहज आता पुरुष सुप्त प्रकार म्हणते तर येऊ प्रश्न येणार घंत्रेला आगदे इद्रे ಇನ್ನು ಪುರುಷೋಕ್ತನ ಬರಂಗಿಲ್ಲ ನಮಗ ಅಂತಿದ್ರ ಪೂಜಾ ಬಿಡ್ಬೇಕಂತ ಏನಿಲ್ಲ ಅಂತ ಇರ್ತಿಲ್ಲ ಪುರುಷೋಕ್ತ ಬರದೇ ಇದ್ರು ಗಾಯತ್ರಿ ಶರಣ್ಯಾಸ ಮಾಡ್ಕೊಂಡು ಮಾಡಿ ಬರ್ತದಿಲ್ಲ ಅಲ್ಲಿ ಬರ್ಕೊಡಿ ತಪ್ಪಿಲ್ಲ ಅದಕ್ಕೆ ಆಯ್ತಂತೆ ಒಂದ್ ಸಾರು ಅಂತಿದ್ರೆ ಎಲ್ಲರಿಗೂ ಇಂಥ ಸೈಡ್ ಬೈ ಸೈಡ್ ಬರ್ಕೊಂಡು ಬರ್ತೀವಿ ಈಗ ನೋಡಿದೆ ಈ ಹಿಮಂತೆ ಅದನ್ನ ನಾನು ಈಗ ಎಲ್ಲ ಮುಗಿದಿ ಇದರ ತತ್ ಸಮಿತ ಹೃದಯ ಮಹಾಮತ್ತು ಬಿಡ್ರಂತೆ ಅಲ್ಲ ತತ್ ಸ ಅರ್ಥ ಬಂದು ಸಾಕು ತತ್ ಸ ಹೃದಯ ತತ್ ಅಂದ್ರೆ ಕೈತ ಜಪಾನ್ ತತ್ ಸಮಿತು ಮಾಡಿದೆ ತತ್ ಸಮಿತು ಹೃದಯ ವರೇಣ್ಯಂ ಶಿವಸೇ ಸ್ವಾಹ ತತ್ಸವಿತು ಹೃದಯ ತುಮಚ್ಯಾ ಯಾಚಮಲ್ಲಿ ಆಯ್ತು ಇದೆ ಕಾಯಿತು ಯಾ ಪುಸ್ತಕತ್ ನೈ ಯಾ ಪುಸ್ತಕತ್ ನೈ ಬರ್ಕು ಲೂಮ್ ಗ್ಯಾ ತತ್ಸವಿತು ಹೃದಯ ವರೇಣ್ಯಂ ಶಿವಸೇ ಸ್ವಾಹ ಯಾಚಮಲ್ಲಿ ನೈ ಇದೆ ಶೆವಟಿ ಹಾ ತತ್ಸಂತು ಹೃದಯ ಮಹಾ ಇನ್ನೂ ಏನದ ಅಂದ್ರೆ ಸಂಧ್ಯಾವಂದನೆ ಕಲಿಸಿದೆ ಅಂದ್ರೆ ಸಂಧ್ಯಾವಂದನೆ ಅದಕ್ಕೊಂದು ನೋಡ್ತಾರೆ ಮೊಗಲು ಬರ್ಕೊಳ್ಳಿ ಇಂತ ಟೈಮ್ ಹಾಕೋಬೇಡ್ರಿ ಅದು ಮಕ್ಕಳು ಇರ್ತದ್ದು ನೋಡ್ದೆ ಈ ರೀತಿ ಷಡಂಗನ್ಯಾಸ ಆದ್ಬಳಕೆ ಇದು ಇಲ್ಲ ಮುಂದೆ ಗಾಯತ್ರಿ ನ್ಯಾಸ ಆಗ್ತಿದ್ರು ಹೌದಲ್ಲ ಇದಾದ್ರೊಳಗ ಕಲಶ ಕುಂಜನ ಮಂತ್ರ ಬರ್ತದೆ ನೋಡ್ಬಿಟ್ರೆ ಕೇಳಿ ಆಮಿ ಬಳಸಿದ್ ನಾ ಕೂತ್ ಬರ್ತಂತೀನೇ ಗೊತ್ತು ಕಲಶ ಪೂಜೆ ನಮ್ಮ ಮಂತ್ರ ಬಂತು ಆಮೇಲೆ ನಿನ್ ಹೇಳಿದ್ರು ನಾ ಅಲ್ಲಿಗೆ ಎಲ್ಲಾರು ಕೂಡ ಅಂದ್ರಿ ಕಲಶ ಏನಂತಂದ್ರೆ ಮುಂಚೆ ನೀರು ಶುದ್ಧ ಮಾಡ್ಕೋಬೇಕಲ್ಲ ಪೂಜಾ ಸಲುವಾಗಿ ಮುಂಚೆ ಏನಾಗ್ಬೇಕು ನೀರು ಶುದ್ಧಿ ಆಗಲಿ ಕಲಶ ಪೂಜಾ ಅಂದ್ರೆ ನೀರಿನ ಪೂಜಾ ಅದು ಜಲ ಪೂಜಾ ಇದ್ದಂಗ ಅದು ಆ ಕಲಶ ಹೋಗಿರ್ತಂದ್ ಕಲಶ ಪೂಜಾ ಅಂತ ಹೇಳುತ್ತೆ. ಆದ್ರಿಂದ ಈ ಮಂತ್ರ ಅಂದ್ವಿ ಅಂದ್ರೆ ನೀರು ಶುದ್ಧ ಆಗ್ತದೆ ಅದಕ್ಕೇನಂದ್ರೆ ಒಂದು ಗಂಧ ಅಕ್ಷತ ಪುಷ್ಪ ಅಥವಾ ಹೂವು ತುಳಸಿ ಏರಿಸಿ ಅದ್ರ ಮ್ಯಾಲ ಕೈ ಇಟ್ಕೊಂಡು ಈ ಮಂತ್ರ ಹೇಳುದು ಆ ಕಲಶದ ಮೇಲೆ ಕೈ ಇಟ್ಟುಕೊಂಡು ಕಲಶಸ್ಯ ಮುಖ ವಿಷ್ಣು ಗ್ರಂಥೇ ಸಮಾರ್ಥತ ಮೂಲೆ ದತ್ತೋ ಬ್ರಹ್ಮಾನ ಒಂದು ಮಂತ್ರ ಹೇಳಬೇಕು. ಇದಾದ ಮೂಲಕ ಶಂಖ ಪೂಜಾ ಆಮೇಲೆ ಇನ್ನೂ ಒಂದು ಹೇಳ್ತೀನಿ ನಿನ್ನೆ ಅದು ಹೇಳಿಲ್ಲ ಹೇಳ್ತೀನಿ ಅಂದ್ರೆ ಕಲಶ ಪೂಜಾ ಮಾಡಿದ ಮೂಲಕ ಕಲಶದಲ್ಲಿ
ಏನ್ ಮಾಡ್ಬೇಕು ಅಂದ್ರೆ ಈಗ ಇದನ್ನ ಇದನ್ನ ಮಾಡ್ಬೇಕು ಮುದ್ರಾ ಕಾಮಧೇನು ಮುದ್ರಾ ಕಲಶದಲ್ಲಿ ಕಾಮಧೇನು ಮುದ್ರಾ ಎಂದು ತೋರಿಸಿದ್ರೆ ಕಾಮಧೇನುವಿನಿಂದ ಅದರೊಳಗೆ ಹಾರದಿದ್ದಂಗೆ ಆಗ್ತದೆ. ಕಾಮಧೇನು ಮುದ್ರಾ ಮಾಡಿ ಬರ್ತಾ ಇಲ್ಲ ನೋಡಿ ಹಿಂಗ್ ಹೇಳಿ ಹಿಂಗ್ ಬರ್ತದ ಈಗ ಹಿಂಗಿದ್ದನ್ನ ಈ ತರ್ಜನಿ ಏನೋ ಈ ಮಧ್ಯಮ ಕೂಡಿಸ್ಬೇಕು. ಅವಾಗ ಈ ಮಧ್ಯಮ ಈ ತರ್ಜನಿ ಕೂಡುತ್ತದೆ ನೋಡಿದ್ದೀವಿ ನೋಡಿದ್ದೀವಿ. ಹಿಂಗ್ ಕೂಡ್ಸಿರಿ ಇಟ್ಟಿರಲಿಲ್ಲ ಈ ಇದನ್ನ ತರ್ಜನಿ ಏನದಲ್ಲ ಈ ಮೊದಲನೇ ಬಟ್ಟು ಮಧ್ಯಮ ಬಟ್ಟಿ ಕೂಡಿಸ್ಬೇಕು. ಅವಾಗ ಇವ್ಯಾವ ತಾವು ಕೂಡ್ಬಿಡ್ತಾವ ಕುಡಿದಿಲ್ಲ ಇದೆ. ಆಮೇಲೆ ಇದನ್ನ ಅನಾಮಿಕ ಕಿರುಬೇಳು ಕೂಡ್ಬೇಕು, ಇದು ಅನಾಮಿಕ ಕಿರುಬೇಳು ಕೂಡ್ತದೆ. ಹಿಂಗಾದ್ರೆ ನಾಲ್ಕು ಮಲಿ ಇದು ಲಕ್ಷಣ ಇದು ಸಂಖ್ಯೆ ಇದೆ. ನಾಲ್ಕು ಮಲಿ ಆಕಳ ಮಲಿ ಇದ್ದಂಗೆ ಅಸೇಕದ ಹಣಿ ಆ ಪೈಲ ಬೋರ್ಡ್ ಹಣಿ ಮಧ್ಯಮ ಬೋರ್ಡ್ ಅಸೇ ದೊಡ್ಡ ಅಥವಾ ದುಡ್ಡು ಪೈಲ ತರ್ಜನಿ ಅಣಿ ಮಧ್ಯಮ ಮಧ್ಯಮ ಏ ದೊಡ್ಡ ಅದೇ ಕಿ ನೈ ಅಣಿ ಇದೆ ಅನಾಮಿಕ ಅಣಿ ಇದೆ ಕರಂಗಡಿ ಇಕಡೆ ಅನಾಮಿಕ ಅಂತ ಕರಂಗಡಿ ಕಲುಷಾಮಧ್ಯೆ ಆಮಿ ಕಾಮಧೇನುಚೆ ಹೆ ಖಾತ್ರ ತರಿಕೆ ಧಾರೆ ದೂಧ ಈ ಮೊದಲನೇ ಬಟ್ಟು ಬಲಗೈ ಬಲಗೈ ಮೊದಲೇ ಬಟ್ಟೆ ಅವನು ಬಲಗೈ ಅವನು ಬಲಗೈ ಮೊದಲೇ ಬಟ್ಟನ್ನ ಎಡಗೈ ನಡಕಿನ ಬಟ್ಟಿ ಹಚ್ಚು ಆಮೇಲೆ ಎಡಗೈ ಮೊದಲೇ ಬಟ್ಟನ್ನ ಬಲಗಡೆ ನಡಕಿನ ಬಟ್ಟಿ ಹಚ್ಚು ಎಡಗೈ ಮೊದಲನೇ ಬಟ್ಟನ್ನ ಎಡಗೈ ಮೊದಲೇ ಬಟ್ಟ ಅದು ಅದನ್ನ ಇಚ್ಚಿ ಇಚ್ಚಿ ಬಲಗೈದ ನಡಕಿನ ಬಟ್ಟಿ ಹಚ್ಚು ನಡಕಿನ ಬಟ್ಟಿ ಹಬ್ಬ ಸರ್ ನಡಕಿನ ಬಟ್ಟು ಮಾಡ್ತಾರೆ. ಆಮೇಲೆ ಈ ಬಲಗೈದ ಎಡಗೈ ಬಲಗೈದ ಕಿರುಬೇಳನ್ನ ಎಡಗೈದ ತೋರಿಸು ಕಾಮಧೇನು ಸ್ಮರಾಮಿ ಅಂತ ಹೇಳ್ಬೇಕು ಮುಖ್ಯ ವಿಷ್ಣು ಸಮರ್ಥಿಸಿದೆ ಕಾಮಧೇನು ಸ್ಮರಾಮಿ. ಆಮೇಲೆ ಇನ್ನೊಂದು ಏನು ಅಂದ್ರೆ ನೈವೇದ್ಯ ತೋರಿಸಬೇಕಾದ್ರೂ ಸಹಿತ ಕಾಮಧೇನು ಸ್ಮರಾಮಿ ಆ ನೈವೇದ್ಯದ ಮೇಲೆ ಕಾಮಧೇನು ಬಂದು ಹಿಂಗೆ ಹಾಕ್ಬೇಕು ಎಡಗೈ ಮ್ಯಾಲ ಮಾಡಿ ಬಲಗೈ ಕೆಲ ಮಾಡಿ ಬಿಡ್ತಾರೆ ಅಂತ ಹಿಂಗ್ ಮಾಡ್ಬೋದು ಎಡಗೈ ಮ್ಯಾಲ ಬರ್ತದೆ ಅಂದ್ರೆ ಅದ್ರೂ ನಾವು ಹಿಂಗ್ ಮಾಡಿದ್ರೆ ಅಂದ್ರೆ ಹಾಲ್ ಹಾಕಿ ಮುಗ್ದ ಇದು ಇದು ಏನು ಧೇನು ಮುಕ್ತ ಇದು ಇನ್ ಮುಂಚೆ ನೀನು ಶಂಖ ಮುದ್ರ ಹೇಳಿದ್ದೆ ಹೆಂಗ ಇದು ಶಂಖ ಮುದ್ರ ಎಡಗೈ ಹೆಬ್ಬಟ್ಟನ್ನ ಬಲಗೈ ನಾಲ್ಕು ಬಟ್ಟೆ ಅಂತ ಹಿಡಿಬೇಕು ಬಲಗೈ ಹೆಬ್ಬಟ್ಟನ್ನ ಎಡಗೈ ನಾಲ್ಕು ಮಧ್ಯಮ ಮಧ್ಯಮ ಬಟ್ಟಿ ಹಚ್ಚಬೇಕು ಅಂದ್ರೆ ಶಂಖದ ಜೊತೆ ಇದನ್ನ ಬಿಟ್ಬಿಡ ಇದನ್ನ ಇದಕ್ಕೆ ಜೋಡಿಸು ಮುದ್ರೆ ಶಂಖಂ ಚಂದ್ರಾರ್ಕ ದೈವತ್ಯಂ ಶಂಕ
ತಾಯಿ ಹೇಳಿದ್ದೆ ಶಂಖವನ್ನ ಹಿಂಗೆ ಎಡಗೈಲಿ ಒಂದ್ ಎರಡ್ ಸಾವಿರ ನೀರ್ ಹಾಕಿ ಬಲಗೈಲಿ ಶಂಖ ಕೊಯ್ಬೇಕು. ಕೊಳದು ಅದನ್ನೇನಂದ್ರೆ ಮತ್ತೆ ಶಂಖ ಜಗಾಲಾಗಿಟ್ಟು ಆ ಕಲಶದೊಳಗೆ ನೀರೇನು ಕಲಶ ಪೂಜೆ ಮಾಡಿದ್ರು. ಕಲಶ ಪೂಜಾ ಕೇಳಿದ್ದೆ ಕಲಶ ಹಾಕಿ ಪಾಂಡ ಶಂಖ ಹಾಕಿ ಧೂಮ ಕೇಳಿದೆ. ನಂತರ ತೆ ಕಳಸಿಟ್ಲೆ ತೀನ್ ಪಳಿ ಪಾಂಡೆ ಪಳಿ ಪಾಣಿ ತೆ ಶಂಖ ಮದ್ವೆ ಘಾಲಿ ಶಂಖ ಮದ್ವೆ ಘಾಲು ತರ ಕುಂಭ ಇದು ಗಂಧ ಅನೇಕ ಪುಷ್ಪ ತುಳಸಿ ವಗೇರೆ ಆಯ್ತು ತರ ಅನೇ ಅರ್ಥ ಅಸೇ ಚೆಲ್ಲ. ನಂತರ ತೆ ಅಪವಿತ್ರ ಅಪವಿತ್ರ ಮಂತ್ರ ಇಲ್ಲ ತೆವಾ ಮೀ ಕಾಯ್ ಕರೆತ ತೆ ಸಾಂಗ ಈ ಮುಂದೆ ಘಂಟಾ ಪೂಜೆ ಘಂಟಾ ಮುದ್ರ ತೋರಿಸಿದ್ರೆ ಎಡಗೈ ಎಪ್ಪಟ್ಟನ್ನ ಬಲಗೈ ತೆಗೆದುಕೊಂಡು ಹಿಂಗ ಘಂಟಾ ಮುದ್ರ ಆಮೇಲೆ ಘಂಟಿಗೆ ಏನಾದ್ರು ಒಂದ್ ಸೌಂಟ್ ನೀರ್ ಹಾಕ್ಬೇಕು ಘಂಟಿ ಮೇಲೆ ಗಂಟಿ ಮೇಲೆ ಒಂದ್ ಸೌಂಟ್ ಎರಡ್ ಸೌಂಟ್ ನೀರ್ ಹಾಕಿ ಅದಕ್ಕೆ ಮತ್ತೆ ಅರ್ಶನ ಕುಂಕುಮ ಅಕ್ಷತ ಹೂವು ತುಳಸಿ ಏರಿಸ್ಬೇಕು. ಆಮೇಲೆ ಘಂಟಾ ನಾದ ಕುರಿಯಾದ ಘಂಟಿ ಬಾರಿಸ್ಬೇಕು. ಅವಾಗ ಏನಾಗ್ಬೇಕು ಅಂದ್ರೆ ಆಗ ಮಾತಂತೂ ದೇವಾನಾಂ ಕವನಾಂ ತಂತು ರಕ್ಷಸಾಂ ಪೂರ್ವೇ ಘಂಟಾರವಂ ತತ್ರ ದೇವತಾಂ ಸರ್ವೋಪಚಾರಾರ್ಥೇ ಗಂಧಾರ್ಥಿನ ಪಂಚ ಪುಷ್ಪಾಣಿ ಸಮರ್ಪಯಾಮಿ. ಈಗ ದೀಪ ಪೂಜನ ದೀಪ ಪೂಜಾ ಮಾಡ್ಬೇಕು. ಸಮಯ ಪೂಜೆ ಮಾಡ್ ನಿರಂಜನ ಕಾಲ ಸಮಯ ಹತ್ತಿಕ್ಕಿರ್ಬೇಕು. ಆ ಸಮಯ ಪೂಜೆ ಮಾಡ್ ಎರಡು ಕಡೆ ಇದ್ರೆ ಎರಡು ಕಡೆ ಪೂಜೆ ಮಾಡ್ಬೇಕು. ಒಂದ್ ಕಡೆ ಇದ್ರೆ ಒಂದ್ ಕಡೆ ಓ ದೀಪ ಬ್ರಹ್ಮ ಉಪಸ್ತು ಈಗೇನ್ ಮಾಡ್ಬೇಕಂದ್ರೆ ಶುದ್ಧತಾ ವಿಧಿ ಅಂತ ತಿಳ್ಕೊಂಡದ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಕೆಲವ್ರು ಏನ್ ಮಾಡ್ತಾರ ಕಲಶವಾಗಿ ನೀರ್ ತಗೊಂಡ ಸಿಂಪಡಿಸಿಬಿಡ್ತಾರ. ಕಲಶೋದಕಂ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ ಅಂತದ. ಕಲಶವಾಗಿ ನೀರ್ ತಗೊಂಡು ಸಿಂಪಡಿಸ್ಬಹುದು. ಆದ್ರೆ ಕಲಶವಾಗಿ ಯಾರು ಸಂಖ್ಯೆ ಹಾಕಿರ್ತೀವಿ ಶಂಕರಾಗ ಆ ಶಂಕರಾಗಿ ನೀರ್ ತಗೊಂಡು ಸಿಂಪಡಿಸ್ಲಿಕ್ಕೆ ಬರ್ತದೆ. ಕಲಶೋದಕೇ ಶಂಕೋದಕ ಕಲಶೋದಕೇ ಶಂಖೆ ನಿಕ್ಷಿಪ್ಯ ಶಂಕೋದಕೇ ನ ಪೂಜಾ ದ್ರವ್ಯೋಕ್ಷ ಆತ್ಮಾನ ಪ್ರೋಕ್ಷೇತಂತು ಅದ. ಕಲಶೋದಕಂ ಶಂಖೆ ನಿಕ್ಷಿಪ್ಯ ಆಮೇಲೆ ಶಂಕೋದಕೇನ ಪೂಜಾ ದ್ರವ್ಯೋಕ್ಷ ಆತ್ಮಾನ ಪ್ರೋಕ್ಷೇ ಕಲಸಿದ್ರೆ ದೋಂತಿ ಪಡಿ ಶಂಕಾವಲ್ಲಿ ಅಂತ ಯೋಜನೆ ತಾವೆ ತೇ ಹಾತಲ್ಲಿ ಶಂಕಾಚಲೇ ಪಾನಿ ಅಲ್ಲಿ ತೇ ಪೈಲಂದ್ರೆ ಪೂಜಾ ದ್ರವ್ಯ ಅಲ್ಲ ಮಗ ಆತ್ಮಾನಂದ ಪ್ರೋಕ್ಷೇ ಅಂದ್ರೆ ಅಣಕಿನ ಕೋಣಿತಲ್ಲಿ ಪೂಜಾ ಕಲಾರ ಬಸ್ಲೇ ಅಂತ ತನ್ನ ಜನ ಅಪ್ಪನೇ ಹೇಳ್ತಾರೆ. ಅಥ ಧ್ಯಾನ ಅಮೇ ಕುಕ್ಷಲ ದೇವ ನಾವು ಯಾವ ದೇವರನ್ನ ಪ್ರಧಾನವಾಗಿ ಇಟ್ಕೊಂಡು ಪೂಜೆ ಮಾಡ್ಲಿಕ್ಕೆ ಆ ದೇವ್ರ ಧ್ಯಾನ ಮಾಡಿಬಿಟ್ಟು ಸಾಕು. ಈ ನಾವು ಅಂತ ಈ ನಾವು ಮುಖ್ಯವಾಗಿ ಏನಂದ್ರೆ ಬ್ರಹ್ಮಾನಂದಂ ಪರಮ ಸುಖದಂ ಸದ್ಗುರುನಾಥದೇವತಾಭ್ಯೋ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಸದ್ಗುರು ಧ್ಯಾನ ಮಾಡಿಬಿಟ್ರೆ ಎಲ್ಲ ಬಂದ್ಬಿಟ್ಟದ. ಆದ್ರಿಂದ ಪ್ರತ್ಯೇಕವಾಗಿ ಧ್ಯಾನ ಮಾಡ್ಬೇಕಿದ್ರೆ ಮತ್ತೆ ಮನೋಜೀವನ್ನು ಆ ಮಾತಾರಾಮು ಮತ್ತಿತಾರಾಮದಿಂದ ಆದೋ ಗುರುನಾಥ ದೇವನು ಮಂತ್ರಿ ದೇವ ಸದಾಶಿವ ಮೂರ್ತಿ ತ್ರಯ ಸ್ವರೂಪ ದತ್ತಾತ್ರೇಯ ನಮೋಸ್ತುತೆ ಸರ್ವ ಮಂಗಲ ಮಾಂಗಲ್ಯ ಶ್ರೀ ಸರ್ವಾರ್ಥಕಾಮಿಗೆ. ಯಾವ್ದಾದ್ರು ಬಂದ್ರೆ ನಿಮಗೆ ತಾಯಿ ಕುಟ್ಲೇ ದೇವತೆ ತ ಯಾ ದೇವತೆ ತಾವು ಪೂಜಾ ಕರ್ತು ಎಂತೆ ಧ್ಯಾನ ಶ್ಲೋಕ ಮಾಡಿತ್ತು. ಹಾ ಇದಾದ ಬರಕ್ಕೆ ಏನದ ಅಂದ್ರೆ ಇಲ್ಲಿ ಬಂತು ಮತ್ತೇನು ಅಂದ್ರೆ ನಮಗ್ ಪುರುಷೂಕ್ ಬರ್ತಿದ್ರೆ ಅಮಾನದ ಪುರುಷೂಕ್ ಏತಸೆ ತರ್ ಪ್ರತ್ಯೇಕ ಮಂಜೆ ಎಲ್ಲ ಮಂಜೆ ಆಪ್ಲ್ಯಾ ಶೋ ಯಾಚಾ ಮಧ್ಯೆ ಒಂದೇ ಉಪಚಾರ ಮಧ್ಯೆ ಪುರುಷೂಕ್ತ ಏಕ ರುಚಿ ಮಾಡಲಾಗ್ತದೆ.
ನಮಗೂ ಪುರುಷರು ಬರ್ತಿದ್ರೆ ಪ್ರತಿಯೊಂದು ಉಪಚಾರದಲ್ಲಿ ಆವಾಸನ ಆಸನ ಪಾದ್ಯೋಪಾದ್ಯ ಹತ್ಯೋಹ್ಯ ಮುಖ್ಯ ಆಚಮನೀಯ ಸ್ನಾನ ಎಲ್ಲದಕ್ಕೂ ಪುರುಷರು ತಂದ್ಕೊಂಡು ಅಲ್ಲಿಗೆ ಬರ್ತಿದ್ದಿಲ್ಲ ಅಂದ್ರೆ ಪುರುಷರು ಬರ್ತಿದ್ದಿಲ್ಲ ಅಂದ್ರೆ ಪುರಾಣ ಮಾತ್ರ ಕೊಟ್ಟಾರ ನೋಡ್ರಿ ಯಜಮಾನ ಪುರಾಣ ದಿಲೆ ಕಡೆ ಆಗಚ್ಚ ದೇವ ದೇವೇಶ ನಾವೊಂದ್ಸಲ ಹೇಳ್ತೀನಿ ನೀವು ಅಂದ್ರೆ ಅದು ಕಾಟ್ ಹುಡ್ಕೋಬೇಡ ಈಗ ಸಹಸ್ರ ಶೀರ್ಷ ಬರಂಗಿಲ್ಲ ಅಂತ ಇಟ್ಕೊಳ್ಳ ಆಮೇಲೆ ಆಗಚ್ಚ ದೇವ ದೇವೇಶ ದೇವದಾಶೇ ಜಗತ್ಪತೆ ಮಯ ಪೂಜಾ ಅಜ್ಜಾಲಜ್ಜಾಂ ತೋರ್ಕದ ಅದಕ್ಕೂ ಒಂದು ಪೂಜೆ ಬರ್ತದೆ ಕ್ರಿಯಮಾಣ ಮಯ ಪೂಜಾ ಗೃಹಾನ ಸುರಸತ್ತಮ ಶ್ರೀ ಸದ್ಗುರುನಾಥ ದೇವತಾ ಭೂನಾಭಾನಾಧ್ಯಕ್ಷತಾಂ ಸಮರ್ಪಯಾಮಿ ಈಗ ನಾವು ಸದ್ಗುರುನಾಥನ ತಿಳ್ಕೊಂಡು ಪೂಜಾ ವಿಧಾನ ಇದು ಮಾಡ್ಕೊಡು ಅಂದು ನನಗೆ ಸದ್ಗುರುನಾಥ ಶೇ ಸಂದರ್ಭವನ್ನು ಆಮೇಲೆ ಪೂಜಾತಿಯ ವಿಧಾನ ಐತೆ ಅಂತ ಠೇವಣಿ ಇವನು ಆವಾಹನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಜ್ಞಾನಾರತ್ನ ಸಮಯುಕ್ತ ಕಾರ್ಥಸ್ವರ ವಿಭೂಷಿತ ಆಸನ ದೇವ ದೇವೇಶ ಇತ್ಯರ್ಥಂ ಪ್ರತಿಗೃಹ್ಯತಾಂ ಸದ್ಗುರುನಾಥ ದೇವತಾಭ್ಯೋನಾಸನಾಧ್ಯಕ್ಷತಾಂ ಸಮರ್ಪಯಾಮಿ ಪಾದ್ಯಂಗ್ರಹಾಣ ದೇವೇಶ ಸರ್ವಕ್ಷೇಮಕರ ಪ್ರಭೋ ಏತಾವಾನಸ್ಯ ಖಾಲಿ ಪಾದ್ಯಂಗ್ರಹಾಣ ದೇವೇಶ ಸರ್ವಕ್ಷೇಮಕರ ಪ್ರಭೋ ಭಕ್ತ್ಯಾ ಸಮರ್ಪಿತಂ ದೇವ ಲೋಕನಾಥ ನಮೋಸ್ತುತೆ ಶ್ರೀ ಸದ್ಗುರುನಾಥ ದೇವತಾ ಗುರುನಾ ಪಾದ್ಯೋಪಾದ್ಯಂ ಪಾದ್ಯಂ ಸಮರ್ಪಯಾಮಿ ನಮಸ್ತೆ ದೇವ ದೇವೇಶ ನಮಸ್ತೆ ಧರಣೀಧರ ನಮಸ್ತೆ ಜಗದಾಧಾರ ಅರ್ಘ್ಯಂ ಪ್ರತಿಗೃಹ್ಯತ ಸದ್ಗುರುನಾಥ ದೇವತಾಭ್ಯೋ ನಮಃ ಸಮರ್ಪಯಾಮಿ ಕರ್ಪೂರವಾಸಿ ತಂತೋಯಂ ಮಂದಾಕಿನ್ಯಾ ಸಮಾರತಂ ಆಚಮ್ಯತಾಂ ಜಗನ್ನಾಥ ಮಯಾ ದತ್ತಂ ಹಿ ಭಕ್ತಃ ಹೆಣಮಕ್ಕಳು ಸಹಿತ ಈ ಮಂತ್ರ ನಲ್ಲಿ ಪೂಜೆ ಮಾಡಿಬಿಟ್ಟ ಶ್ರೀ ಸದ್ಗುರುನಾಥ ದೇವತಾಭ್ಯೋ ನಮಃ ಮುಖ್ಯ ಆಚಮನೀಯಂ ಸಮರ್ಪಯಾಮಿ ಆಮೇಲೆ ಸ್ನಾನ ಗಂಗಾ ಸರಸ್ವತಿ ರೇವ ಪಯೋಷ್ಣೇ ನರ್ಮದಾ ಜಲೈಃ ನಾಪಿತೋಸಿ ಮಯಾ ದೇವ ಶಾಂತಿಂ ಪುರುಷ್ವ ಮೇ ಸದ್ಗುರುನಾಥ ದೇವತಾಭ್ಯೋ ಸ್ನಾನೀಯಂ ಸಮರ್ಪಯಾಮಿ ಆಮೇಲೆ ಹಿಂಗೆ ಹೇಳಿ ಎಂದು ಕಲಶೋದಕವನ್ನು ದೇವರ ಮೇಲೆ ಹಾಕಿ ಪ್ರತಿಭೆಗಳನ್ನು ಕೈಯಿಂದ ಸ್ವಚ್ಛಗೊಳಿಸಬೇಕು ಅದ ಆಪ್ಲೆ ಕಲಶಾಮದೇ ಪಾನಿಯಾದೆ ಕಲಶೋದಕ ಕಲಶೋದಕಾನೇ ದೇವಾಚೆ ದೇವರ ಅಂಗೋಳ ಅಂಗೋಳಾರತಾನ ಅಂದ್ರೆ ಸ್ನಾನಕ್ಕೆ ಹಾಕು ಮುಂದ ಪುರುಷರು ಬರ್ತಿದ್ರ ಅಂದ್ರಿ ಸ್ತ್ರೀ ಸುಖ ಬರ್ತಿದ್ರ ಅಂದ್ರಿ ಅಥರ್ವಶಿ ಬರ್ತಿದ್ರ ಅಂದ್ರಿ ರುದ್ರ ಬರ್ತಿದ್ರ ಅಂದ್ರಿ ಪುರುಷೋಕ್ತೇ ತಸೆ ಇತ್ತರ ಮಣ ತ್ರೀಸೂಕ್ತ ಮಣ ಅಥರ್ವಶೀರ್ಷ ಮಣ ರುದ್ರ ಮಣ ಹೇ ಕಾಹಿ ಜರ್ ಏತ್ ನಸೆ ರಾಮ ರಕ್ಷಾ ಮಣ ಹನುಮಾನ್ ಚಾಲೀಸಾ ಮಣ ದತ್ತ ಸ್ತೋತ್ರ ಮಣ ಅದಕ್ಕೆ ನಸೆ ಶ್ರೀರಾಮ ದೇವಾಂದೇ ಅದು ಬರ್ತಾ ಇದ್ರ ಶ್ರೀರಾಮ ದೇವಾಂದೇ ಮಲ್ಕೂತ ನಿಮ್ಗೆ ಮನಸೋಕ್ತ ನೋಟ್ಲೆ ಹಾಕೋತ ಕೂಡ್ಬೇಕು ಶ್ರೀರಾಮ್ ಒಂದ್ ಸೌಟಿ ಒಂದ್ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ 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 ಒಂದ್ನೂರ ಎಂಟು ಸೌಟ್ ಸ್ನಾನ ಒಂದ್ನೂರ ಎಂಟು ಸೌಟ್ ನಾಮ ಆಮೇಲೆ ಇದೊಂದ್ ಕನಿಷ್ಠ ಮಂತ್ರ ಇರ್ತದೆ ಆಮೇಲೆ ಹೇಳ್ತೀನಂತೆ ಆ ಭೋ ಇಷ್ಟ ಸ್ಥಾನ ಧಾರ್ತನ ಮಹೇಂದ್ರಾಯ ಚಕ್ಷರಸೇ ಅಂತದ ಅದು ಈಗಿನ ಅಕಸ್ಮಾತು ಇದೇನಾಗ್ತು ಅಂದ್ರೆ
ಅರ್ಥಾತ್ ಏನು ಅಂದ್ರೆ ಅಘಮನುಷ್ಯನ ಸ್ನಾನ ಅದು. ಅರ್ಥಾತ್ ಏನು ಅಂದ್ರೆ ಈಗ ಭಗವಂತ ಅಲ್ಲಿಂದ ಬಂದಿರ್ತಾರೆ ಮೈಗೆ ಸ್ವಲ್ಪ ಇದು ಹತ್ತಿರ್ತದೆ, ಮಲಾಪಕರ್ಷಣ ಸ್ನಾನ ಅಘಮನುಷ್ಯನ ಮಲಾಪಕರ್ಷಣ ಸ್ನಾನ ಆಯ್ತು ಅಂತ ತಿಳ್ಕೊಂಡು ಇದು ಮಲಾಪಕರ್ಷಣ ಸ್ನಾನ ಮಾಡಿಸಿದ್ವಿ. ಮಲ ಅಪಕರ್ಷಣ ಸ್ನಾನ ಅಲ್ಲ, ಧೂಳು ಗೀಳು ಆಗಿದ್ರೆ ಅದನ್ನೆಲ್ಲ ಮೊದಲೇ ಸ್ವಚ್ಛ ಮಾಡಿ ಇನ್ಮೇಲೆ ಪಂಚಾಮೃತ ಹಾಕುವುದಿದ್ದರೆ ಹಾಕುವಂಗಿದ್ರೆ ಈ ಮುಂದಿನ ಮಂತ್ರಗಳನ್ನು ಹೇಳಬೇಕು. ಅವನು ಹೇಳಿಟ್ಟಿರ್ತೀನಿ ಆ ಪ್ರಕಾರವಾಗಿ ನೀವು ಪಂಚಾಮೃತ ಸ್ನಾನವನ್ನು ಮಾಡಿಸಿ ಪಡ್ತದೆ. ಕಾಮಧೇನೋ ಸಮುದ್ಭೂತಂ ದೇವರ್ಷಿ ಪಿತೃತೃಪ್ತಿ ತತ್ತೃಪ್ತಿದಂ ಯೋ ದದಾಮಿ ದೇವೇಶ ನಾನಾರ್ಥಂ ಪ್ರತಿಗತ್ಯತಾಂ ಸ್ನಾನಂ ಸಮರ್ಪಯಾಮಿ. ಸ್ನಾನ ಅಂದ್ರೆ ಕಾಲಿನ ಸ್ನಾನ. ಇದಾದ ಬಳಿಕ ಒಂದು ಮತ್ತೊಂದು ವಿಧಾನ ಏನದಂದ್ರೆ ಬಯಸ್ನಾನಂತರೇನ ಶುದ್ಧೋದಕ ಸ್ನಾನ ಸಮರ್ಪಯಾಮಿ. ಬಯಸ್ ಹಾಲು ಹಾಕಿದ್ರೆ ದೂರಿಗೆ ಹಾಕಿದ್ರೆ ಅವ್ರೆ ಪರತೇಕ್ ಪಾಣಿ ದೂರು ಪಡಿ ಪಡಿ ದೂರು ಪಡಿ ಪಾಣಿ ಹರಿ ಪರ ಬಯಸ್ನಾನಂತರ ಶುದ್ಧೋದಕ ಸ್ನಾನ ಸಮರ್ಪಯಾಮಿ. ಆಮೇಲೆ ಸಕಲ ಪೂಜಾರ್ಥಿ ಅಕ್ಷತಾಂ ಸಮರ್ಪಯಾಮಿ. ಬಯ ಹಾಲು ಹಾಕಿದ ಬಳಿಕ ನೀರು ಹಾಕಿದ ಬಳಿಕ ಎರಡು ಕಾಲ ಅಕ್ಷತ ಹಾಕಬೇಕು. ಇದಾದ ಮೂಲಕ ಮೊಸರು ದಧಿ ಚಂದ್ರಮಂಡಲ ಸಂಕಾಶಂ ಸರ್ವದೇವ ಪ್ರಿಯಂ ದಧಿ ನಾನಾರ್ಥಂತೆ ಮಯಾ ದತ್ತಂ ನಿತ್ಯರ್ಥಂ ಪ್ರತಿಗಚ್ಯತಾಂ. ಸದ್ಗುರುನಾಥ ದೇವತಾ ಭಗವಾನ್ ದಧಿ ಸ್ನಾನ ಸಮರ್ಪಯಾಮಿ. ದಧಿ ಸ್ನಾನಾನಂತರೇಣ ಶುದ್ಧೋದಕ ಸ್ನಾನ ಸಮರ್ಪಯಾಮಿ. ಶುದ್ಧೋದಕ ಸ್ನಾನಾನಂತರೇಣ ಸಕಲೋಪಚಾರಾರ್ಥೇ ಅಕ್ಷತಾಂ ಸಮರ್ಪಯಾಮಿ. ಈ ಮುಂದೆಂದು ಆಜ್ಯಂ ಸುರಾಣಾಂ ಆಹಾರ ಆಜ್ಯಂ ಯಜ್ಞೇ ಪ್ರತಿಷ್ಠಿತಂ ಆಜ್ಯಂ ಪವಿತ್ರಂ ಪರಮಂ ಸ್ನಾನಾರ್ಥಂ ಪ್ರತಿಗ್ರಹ್ಯತಾಂ. ಶ್ರೀ ಸದ್ಗುರುನಾಥ ಚರಣಾರ್ವಿಂದಾಭ್ಯಾಮ ಘೃತ ಸ್ನಾನ ಸಮರ್ಪಯಾಮಿ. ಅಥವಾ ಆಜ್ಯ ಸ್ನಾನ ಸಮರ್ಪಯಾಮಿ. ಆಜ್ಯ ಸ್ನಾನಾನಂತರೇಣ ಶುದ್ಧೋದಕ ಸಮರ್ಪಯಾಮಿ. ಶುದ್ಧೋದಕ ಸ್ನಾನಾನಂತರೇಣ ಸರ್ವೋಪಚಾರಾರ್ಥೇ ಅಕ್ಷತಾಂ ಸಮರ್ಪಯಾಮಿ. ಅಕ್ಷತಾ ಹಲೋ ನಮಸ್ಕಾರ ಕರೆಯುತ್ತೆ ಬರತ್ ಪುಡ್ಚೆ ಪುಡೆ ಕಾಯ ಹೇ ಕಹಿ ಆಯ್ ಮಧು ಮಂದರೆ ಸರ್ವೌಷಧಿ ಸಂಪನ್ನ ಪೀಯೂಷ ಸದೃಶಂ ಮಧು ನಾನಾರ್ಥಂತೆ ಪ್ರಯಚ್ಛಾಮಿ ಗೃಹಾನ ಪರಮೇಶ್ವರ. ಶ್ರೀ ಸದ್ಗುರುನಾಥ ದೇವತಾ ಭಗವಾನ್ ಮಧು ಸ್ನಾನ ಸಮರ್ಪಯಾಮಿ. ಮಧು ಸ್ನಾನ ಶುದ್ಧೋದಕ ಸ್ನಾನ ಸಮರ್ಪಯಾಮಿ. ಶುದ್ಧೋದಕ ಸ್ನಾನ ಸರ್ವೋಪಚಾರಾರ್ಥೆ ಅಕ್ಷತಾಂ ಸಮರ್ಪಯಾಮಿ. ಇದಾದ ಶರ್ಕರ ಸ್ನಾನ ಮಧು ಸ್ನಾನ ತನಕ ಶರ್ಕರ ಸ್ನಾನ ತನಕ ಪಂಚಾಮೃತ ಸ್ನಾನ. ಇಕ್ಷುದಂಡ ಸಂಭೂತಂ ದಿವ್ಯ ಶರ್ಕರಯ ಹರಿಂ ಸ್ನಾಪಯಾಮಿ ಸದಾ ಭಕ್ತ್ಯಾ ಪ್ರೀತೋ ಭವ ಸುರೇಶ್ವರ. ಸದ್ಗುರುನಾಥ ದೇವತಾ ಶರ್ಕರ ಸ್ನಾನ ಸಮರ್ಪಯಾಮಿ. ಶರ್ಕರ ಸ್ನಾನ ಸ್ನಾನ ಸಮರ್ಪಯಾಮಿ. ಸಕಲ ಪೂಜಾರ್ಥೆ ಅಕ್ಷತಾಂ ಸಮರ್ಪಯಾಮಿ. ಇದಾದ್ರೆ ಗಂಧೋದಕ್ಕೆ ಕರ್ಪೂರೈಲಾಸಮಾಯುಕ್ತಂ ಕರ್ಪೂರೈಲಾಸಮಾಯುಕ್ತಂ ಸುಗಂಧಿ ದ್ರವ್ಯ ಸಂಯುತಂ ಗಂಧೋದಕಂ ಮಯಾ ದತ್ತಂ ಸ್ನಾನಾರ್ಥಂ ಪ್ರತಿಗ್ರಹ್ಯತಾಂ. ಶ್ರೀ ಸದ್ಗುರುನಾಥ ದೇವತಾ ಭಗವಾನ್ ಗಂಧೋದಕ ಸ್ನಾನ ಸಮರ್ಪಯಾಮಿ. ಗಂಧೋದಕ ಸ್ನಾನಾನಂತರೇಣ ಶುದ್ಧೋದಕ ಸ್ನಾನ ಸಮರ್ಪಯಾಮಿ. ಪೂಜಾರ್ಥೆ ಸದಾಂ ಸಮರ್ಪಯಾಮಿ. ಇನ್ನು ಫಲೋದಕ್ಕೆ ಇದಕ್ಕೆ ಪುರಾಣೋಕ್ತಿ ಇಲ್ಲ, ಪುರಾಣೋಕ್ತ ಮಂತ್ರ ಇಲ್ಲ. ಆದ್ರಿಂದ ಸದ್ಗುರುನಾಥ ದೇವತಾ ಭೂಮ ಫಲೋದಕ ಸ್ನಾನ ಸಮರ್ಪಯಾಮಿ. ಈ ಫಲೋದಕ ಸ್ನಾನದಲ್ಲಿ ಏನೇನು ಬರ್ತದೆ ಅಂದ್ರೆ ಫಲೋದಕ ಸ್ನಾನ ಸ್ನಾನ ಕಾಲೈತ ಸೇರ್ ತರ ಅಮ್ಮಿ ಮುಂದೆ ಕೇಳಿಸಿ ಹೇಗೆ ಕೇಳಿ ಹಾಲು ಶಕ್ತು ಅಂಬ್ಯಾತ ರಸ ಹಾಲು ಶಕ್ತು ದ್ರಾಕ್ಷಿ ಜೇರಸ್ ಹಾಲು ಶಕ್ತು ಅಣಕೆ ಮನೆ ದಾಳಿಂಬೆ ಜೇರಸ್ ಹಾಲು ಶಕ್ತು ಕುಟ್ಲೇ ಫಳಾಚೆ ಸಂತ್ರ ಕಿವಾ ಮೂಸಂಬಿ ಅಸೆ ಕುಟ್ಲೇ ಫಳಾಚೆ ರಸ ದೇವಾಲ ಅರ್ಪಣ ತಂದು ಉಸಾಚೆ ರಸ ಹಾಲು ಶಕ್ತು ಕೇಸರಿ ಕುಟ್ಲೇ ರಸ
घालणे म्हणजे पैवोदक म्हणजे फलोदक स्नान समर्पया, त्यानंतर पुष्पोदक स्नान समर्पयामी, प्रभूंना देवता भिवना पुष्पोदक स्नान समर्पयामी, म्हणजे आपण आपल्या वाटे भांड्यामध्ये चांदीच्या भांडे काय असेल ते पूजे ठेवून घेतले जातात, पूजा जाताना वाटगादल्ली ಒಂದು ಸ್ವಲ್ಪ ನೀರು ತಗೊಂಡು ನಾಲ್ಕು ಸಮತು ಅರ್ಧ ವಾಟಗ ನಾಲ್ಕು ಸಮ ತಗೊಂಡು ಒಂದು ವಾಸನೆ ಬರುವ ಹೂವು ಹಾಕ್ಬೇಕಲ್ಲ, ವಾಸನೆ ಇದ್ದದ್ದು ಶೋರು ಶೋ ಪ್ಲಾಂಟ್ ಹೂವು ಹಾಕಿದ್ರೆ ಮಲ್ಲಿಗೆ ಹೂವು ಗುಲಾಬಿ ಹೂವು ಶಾವಂತಿಗೆ ಹೂವು ಹಾಕಿ ಅಂತ ಕುಟ್ಲೆ ತರಿ ಮತ್ತೆ ಸುಗಂಧ ವಾಸ ಅಸಲೇ ಕೂಳು ಘಾಲು ತ್ಯಾ ತ್ಯಾ ಪಾನಿನೇ ಅಂಗೋಳ ಘಾಲ ಪುಷ್ಪೋದಕ ಸ್ನಾನ ಸಮರ್ಪಯಾಮಿ ಸದ್ಗುರುನಾಥ ದೇವತಾ ಧೂರ್ಮ ಪುಷ್ಪೋದಕ ಸ್ನಾನ ಸಮರ್ಪಯಾಮಿ ಸದ್ಗುರುನಾಥ ದೇವತಾ ಧೂರ್ಮ ರತ್ನೋದಕ ಸ್ನಾನ ಸಮರ್ಪಯಾಮಿ ಮುಂದೆ ಕಾಯ್ತರಿ ಸುವರ್ಣ ರತ್ನ ಇತ್ಯಾದಿ ಘಾಲು ಅಂಥಿ ಮನೆ ಕಾಯ್ತರಿ ಹೇ ಅಂತ ಕಡೆ ಅಂತೆ ತ್ಯ ಅಂಥಿ ಪಾಣ್ಯಮದೇ ಘಾಲು ತ್ಯ ಪಾಣ್ಯಮೇ ಅಂಗೋಳ ಘಾಲೆ ಹೆ ಮುಂದೆ ಹೆ ಸಾಮಾನ್ಯ ಪಂಚೋ ಮುಂದೆ ಪಂಚಾಮೃತ ಸಾಮಾನ್ಯವಾಗಿ ಪಂಚಾಮೃತ ಆಗ್ತದೆ ಮುಗಿತು ಇವೆಲ್ಲ ಏನು ಅಂದ್ರೆ ವಿಶೇಷ ಔಪಚಾರ ಔಪಚಾರಿಕ ಪೂಜೆ ಆಗಿಲ್ಲ. ಇದಾದ ಒಳಕೊಂಡಿದ್ದ ಅದೇ ನಾವು ಈ ದಿನ ಅನ್ಬೇಕಾದ ಅವಶ್ಯಕತೆ ಇಲ್ಲ. ಅದೇನೋ ರುದ್ರಾಭಿಷೇಕ ಅಥವಾ ಪುಳೇಕ ಹೇ ಲಘು ರುದ್ರಾಭಿಷೇಕ ಮುಂದೆ ಲಘು ರುದ್ರಾಭಿಷೇಕ ವೇಳಿ ಮಣ್ಯಾಚೆ ಪಣ ಪಡೆ ರೋಡ್ ಮಣ್ಯದ ಕಾಯ ಕಾರಣ ವಾಮದೇವಾಯ ನಮಃ ಸ್ನಾನ ಸಮರ್ಪಯಾಮಿ ಜ್ಯೇಷ್ಠಾಯ ನಮಃ ವಸ್ತುವನ್ನು ಸಮರ್ಪಯಾಮಿ ಅದು ನಡಕಿದ ಪೂಜೆ ಅದೇನು ಬೇಕಾಗಿಲ್ಲ. ಪಂಚಾಮೃತ ನೈವೇದ್ಯದ್ದು ಅದೆಲ್ಲ ಆಯ್ತು, ಭವಾನ ಭವಸ್ಯ ದೇವಶ ಭಕ್ತಿ ಅನ್ನೋದು ಏನ್ ಬೇಕಾಗಿರಷ್ಟು ಅದು ನಿತ್ಯದ ಪೂಜಾ ಅದ್ರ ಬೇಕಾಗಿಲ್ಲ. ತರ್ಪಣ ಕಿರ್ಪಣ ನಮಸ್ಕಾರ ಅವೆಲ್ಲೇನ್ ಬೇಡ. ಈಗ ನಮ್ದು ಏನಾಯ್ತು ಅಂದ್ರೆ ಅಭಿಷೇಕ ಆಗ್ತಿಲ್ಲ, ಅಭಿಷೇಕ ಆದ ಕೂಡಲೇ ಈಗ ಏನ್ ಮಾಡ್ಬೇಕು ಅಂದ್ರೆ ದೇವರ ದೇವರನ್ನು ವರಿಸಿ ಪ್ರತಿಷ್ಠಾಪನಾದ ಮಂತ್ರ ಹೇಳಬೇಕು. ಈಗ ದೇವರು ಮನುಷ್ಯ ನಾನೇ ಇಡೋದು ಮಂಟಪದಲ್ಲಿ ದೇವರ ಕುಸು ಅಂಗೋಳದಲ್ಲಿ ಅಂತ ಪಂಚಾಮೃತದಲ್ಲಿ ಪಂಚಾಮೃತದಲ್ಲಿ ಅಂತ ಪದ ತಪ್ಪಣ ಶುದ್ಧ ಪಾಣಿಗೆ ಅಣಕಿ ನಿಂತ ಅಣಿಗೆ ಹೆಚ್ಚಿವಾಯ್ ಗರ್ ಉಷ್ಣೋದಕ ಸ್ನಾನ ಸಮರ್ಪಯ ಅಂದ ಹೆಸರು ತುಪ್ಪು ಗರಿ ಹಾಕಲೇ ಅಸಲೇ ತೇ ಹೂ ಉಷ್ಣೋದಕ ಸ್ನಾನ ಸಮರ್ಪಯ ತೇ ಧಾರ್ಯಾನಂತರ ಮುಂದೆ ಪ್ರತಿಷ್ಠಾ ಮಂತ್ರ ಅದು ಇದು ಅಲ್ಲ ದೇವನ ವಲಿಸಿ ಸುಪ್ರತಿಷ್ಠಿತ ವಸ್ತು ಅಂತ ಸುಪ್ರತಿಷ್ಠಿತ ವಸ್ತು ಅಂತ ಅಮುಕ ದೇವತಾ ಭೂರ್ಮ ಸದ್ಗುರುನಾಥ ದೇವತಾ ಭೂರ್ಮ ಸುಪ್ರತಿಷ್ಠಿತ ವಸ್ತು ಅಮುಕ ದೇವತಾ ಭೂರ್ಮ ಸುಪ್ರತಿಷ್ಠಿತ ವಸ್ತು ಆಮೇಲೆ ಮುಂದಿಂದು ಈ ವಸ್ತುವನ್ನ ಅರ್ಪಣೆ ಮಾಡ್ತಕ್ಕಂಥದ್ದು ಸ್ನಾನ ವಸ್ತ್ರ ಆ ವಸ್ತುದ ಮಂತ್ರ ಪುರಾಣ ಮಂತ್ರ ಹೇಳ್ತೀನ ಅಂದ್ರೆ ಸರ್ವಭೂಷಾಧಿಕೆ ಸೌಮ್ಯೆ ಲೋಕಲಜ್ಜ ನಿವಾರಣೆ ನಯೋಪಾದಿತೆ ತುಭ್ಯಂ ವಾಸಸಿ ಪ್ರತಿಗೃಹ್ಯತಾ ಶ್ರೀ ಸದ್ಗುರುನಾಥ ದೇವರ ವಸ್ತ್ರೋಪವಸ್ತ್ರ ಅಥವಾ ಪ್ರತ್ಯಕ್ಷ ವಸ್ತು ಸಮರ್ಪಯಾಮಿ ಕಾರ್ಪಾತ್ ವಸ್ತ್ರ ಅಂದ್ರೆ ಇದನ್ನಂತ ಗದ್ದಿ ವಸ್ತ್ರ ಗದ್ದಿ ವಸ್ತ್ರ ಇಲ್ಲ ಪ್ರತ್ಯಕ್ಷ ವಸ್ತ್ರ ಅದಾದ್ಕೊಳಕ್ಕೆ ಯಜ್ಞೋಪಯುತ ಮಂತ್ರ ಅದನ್ನು ಹೇಳ್ತೀನಿ ಅಂದ್ರೆ ದೇವ ದೇವ ನಮಸ್ತೆ ಭವಸಾಗರಾತ್ರ ಸೋತ್ತರೀಯ ಗೃಹಾಣ ಪುರುಷೋತ್ತಮ ಸಮರ್ಪಯಾಮಿ. ಈಗೇನ್ ನಾವು ಇಷ್ಟು ಬಿಟ್ಟರು ನಡೀತದ ಇಷ್ಟು ಅಂದ್ರೂ ಸಾಕು ಅಂತ ಹೇಳ್ತಿಲ್ಲ, ಇದ್ರದ ಒಂದು ಪುಸ್ತಕ ಮನಸ್ಸು ಕೊಡ್ತೀನಿ ಅಷ್ಟೊಂದನೆ
म्हणजे आता मी जे काय सांगितले एवढे हे एवढे काय नको एवढे पुरे असे मी म्हणतोय त्यांना त्याचे एक पुस्तक करून दे मराठी आणि त्याच्यापेक्षा इकडे तिकडे बघण्याचा प्रश्न नाही. हा आता गंध लावायचं श्रीखंड अंतरंगम दिव्यम गंधाढ्यम सुमनोहरम मना मया निवेदिता भक्त्या गृहाण परमेश्वर विलेपनार्थे चंदनं समर्पयामि अक्षतास्तण्डुला शुभ्रा कुङ्कुमेन विराजिता है कि नहीं अक्षतास्तण्डुला शुभ्रा कुङ्कुमेन विराजिता मया निवेदिता भक्त्या गृहाण परमेश्वर श्री सद्गुरुनाथदेवताभ्युर्मा अक्षतां समर्पयामि हरिद्रा स्वर्ण वर्णाभा सर्वसौभाग्यदायिनी सर्वालंकार मुख्यादि सद्गुरुनाथ देवता श्री सद्गुरुनाथ देवता भ्रूर्मा हरिद्रा कुटुंबं समर्पयामि और बैलबेरे मंत्र हेळिदरे हरिद्रा ಸಮರ್ಪಯಾಮಿ ಇದು ಖಜ್ಜರಂ ಅಂದ್ರೆ ದೇವಿ ಪೂಜಾ ಮಾಡುವಂತಿದ್ರೆ ಅಂದ್ರೆ ಗಾಳಿಯಲ್ಲಿ ಅರ್ಪಿಸುದಿದ್ರೆ ಅದು ಖಜ್ಜರಂ ಕಾಮದಂ ರಮ್ಯಂ ಖಜ್ಜರಂ ಕಾಮ ಸಂಭವಂ ನೇತ್ರಯೋರ್ಭೂಷಣಾರ್ಥಾಯ ಆಮೇಲೆ ಸಿಂಧೂರ ಕಂಚು ಸೂತ್ರ ಅವೆಲ್ಲ ಇರ್ತದ ಸ್ತ್ರೀ ದೇವತಾ ಪೂಜಾ ಇರ್ತದ ಕಂಕಣ ಈಗೇನ್ ಬಂತು ಅಂದ್ರೆ ಹೂವು ಮಾಲಿ ಹಾಕುದು ಹಾರು ಹೂವು ಎರಿಸೋದು ಮತ್ತು ಮಾಲಿ ಹಾಕುದು ಅಂತ ಮಾಲ್ಯಾದೀನಿ ಸುಗಂಧೀನಿ ಮಾತ್ರ ಒಂಬತ್ತನೇ ಪೇಜು ಕಲಿತ ಮಾಲ್ಯಾದೀನಿ ಸುಗಂಧೀನಿ ಮಾಲತ್ಯಾದೀನಿ ವೈ ಪ್ರಭೋ ಮಾಲತ್ಯಾದೀನಿ ವೈ ಪ್ರಭೋ ಪೂಜಾರ್ಥಂ ಸೇವಂತಿಕಾ ಬಕುಲ ಚಂಪಕ ಪಾತ್ರನಾಬ್ಜೈಃ ಸೇವಂತಿಕಾ ಬಕುಲ ಚಂಪಕ ಪಾತ್ರನಾಬ್ಜೈಃ ಉನ್ನಾಗ ಜಾತಿ ಕರವೀರ ರಸಾಲ ಪುಷ್ಪೈಃ मराठीमध्ये एवढंच होत असत माल्यादी अच्छा ते एक श्लोक पण दिलेले नंतर ते घेऊन घेत आहे शेवंतिका ಉನ್ನಾಗ ಜಾತಿ ಗರವೀರ ರಸಾಲ ಪುಷ್ಪೈಃ ಪ್ರವಾಲ ತುಳಸೀದಳ ಮಾಲತೀಭಿಃ ತ್ವಾಂ ಪೂಜಯಾಮಿ ಜಗದೀಶ್ವರ ಮೇ ಪ್ರಸೀದ ಸದ್ಗುರುನಾಥ ದೇವತಾ ನಾನಾವಿಧ ಪರಿಮಳ ಮಾತ್ರ ಪುಷ್ಪಾಣಿ ಆಮೇಲೆ ಇನ್ನು ಓದಿನ ಕಡ್ಡಿ ಉತ್ಪತ್ತಿ ವನಸ್ಪತಿ ರಸೋದ್ಭೂತ ಗಂಧಾಢ್ಯೋ ಗಂಧ ಉತ್ತಮ ಅಗ್ನೇಯ ಸರ್ವ ದೇವಾನಾಂ ಭೂಪೋಯಂ ಪ್ರತಿಗೃಹ್ಯತಾಂ ಭೂಪಮಾಗ್ರಾಪಯಾಮಿ ಸಾಧ್ಯಂತ್ರಿವರ್ತಿ ಸಂಯುಕ್ತಂ ಬ್ರಹ್ಮಣಾ ಯೋಜಿತಂ ಮಯಾ ದೀಪಂ ಗೃಹಾಣ ದೇವೇಶ ತ್ರೈಲೋಕ್ಯ ತಿಮಿರಾಪಃ ಪ್ರತ್ಯಾದೀಪಂ ಪ್ರಯಜ
ಪ್ರಯಚ್ಛಾಮಿ ಪ್ರಜ್ಞಾದೀಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೇ ದೇವಾಯ ಪರಮಾತ್ಮನೇ ತ್ರಾಹಿ ಮಾಂ ನಿರಯದ್ಘೋರಾತ್ ತ್ರಾಹಿ ಮಾಂ ನಿರಯದ್ಘೋರಾತ್ ಇಪೋಯಂ ಪ್ರತಿಗ್ರಹ್ಯತಾಂ ಇಪೋಯಂ ಪ್ರತಿಗ್ರಹ್ಯತಾಂ ಈ ದೀಪ ದೀಪ ತೋರಿಸಿದೆ ಒಂದು ಏಕ ನಿರಾಂಜನಾಂತಿ ಅಂದ್ರೆ ಏಕಾರ್ತಿಕ್ಯ ಎಲ್ಲ ಏಕಾರ್ತಿಕ್ಯ ಮಾಡ್ತಾರೆ ಏಕ ನಿರಾಂಜನ ನೈವೇದ್ಯ ಅಥವಾ ನೈವೇದ್ಯ ರೂಪ ದೀಪ ನೈವೇದ್ಯ ನೈವೇದ್ಯಂ ಕೃತ್ಯತ ಅಂದೇವ ನೈವೇದ್ಯಂ ಕೃತ್ಯತ ಅಂದೇವ ಭಕ್ತಿ ಮೇ ಹೆಸರಾಂ ಕುರು ಭಕ್ತಿ ಮೇ ಹೆಸರಾಂ ಕುರು ಈಶಿತಂ ಮೇ ವರಂ ದೇಹಿ ಈಶಿತಂ ಮೇ ವರಂ ದೇಹಿ ಪರತ್ರ ಚ ಪರಾಂಗತಿಂ ಶರ್ಕರಾಖಂಡ ಖಾದ್ಯಾನಿ ಶರ್ಕರಾಖಂಡ ಖಾದ್ಯಾನಿ ಪ್ರತಿಕ್ಷೀರ ಘೃತಾನಿ ಚ ಪ್ರತಿಕ್ಷೀರ ಘೃತಾನಿ ಚ ಆಹಾರಂ ಭಕ್ಷ್ಯ ಭೋಜ್ಯಂ ಚ ಆಹಾರಂ ಭಕ್ಷ್ಯ ಭೋಜ್ಯಂ ಚ ನೈವೇದ್ಯಂ ಪ್ರತಿಗ್ರಹ್ಯತಾ ನೈವೇದ್ಯಂ ಪ್ರತಿಗ್ರಹ್ಯತಾ ನೈವೇದ್ಯ ಕೋಣಜಿ ಪದ್ಧತಿ ಸಂತೆ आता काय करायचं मंडळ करायला पाहिजे इथे तुम्हाला ठेवायचं आहे मंडळ मध्ये पुष्कळ प्रकार आहेत आणि नैवेद्य सर्वांगी एक माणूस चौक मंडळ मांडतो असे चौक करून मग त्याच्यामध्ये एक असे असे क्रॉस करायचं आणि पितृण मंडळ करायचं असेल गोल करायचं मंडळ करून त्याच्यामध्ये पहिलं पाणी शिंपडायचं त्या जमिनीला आणि असे पुसून घ्यायचं त्याच्यावर मंडळ करायचं आणि त्याच्यावर ताट ठेवायचं पाटावर ताट ठेवले तरी चालतो पण तरी सुद्धा तिथे मंडळ मंडळ माळी अंगाळ ताट इरवे चौक मंडळ माळी ताट इरवे नी नर नाळ नीर चिमकिशि अदर मनिशि अंगाळ मंडळ माळी ताट इरवे ಅಮರಿ ಮಂತ್ರ ಹೇಳ್ಬೇಕು ಇದ ಆದ್ರೊಳಗೆ ನೈವೇದ್ಯ ತೋರಿಸೋ ಪದ್ಧತಿ ಹೆಂಗು ಅಂದ್ರೆ ಒಂದ್ ಕೈ ಎದಿ ಮೇಲೆ ಇಟ್ಕೋಬೇಕು ಇದ್ರೆ ಹಿಂಗ್ ಹಿಂಗ ಕಣ್ಣು ಮುಚ್ಚಿಕೊಂಡು ಅಲ್ಲ ಕಣ್ಣು ಮುಚ್ಚಿಕೊಂಡು ಮಾಡ್ತಾರೆ ಕೆಲವರು ಹಿಂಗ್ ನೈವೇದ್ಯ ಅಂತ ಅದು ಅದಕ್ಕೂ ಒಂದು ಅರ್ಥನ ಏನು ಅಂದ್ರೆ ಭಗವಂತ ಸೇವನೆ ಮಾಡೋಕ್ಕಿಂತ ಮುಂಚೆ ನಾವದನ್ನ ನೋಡಿದೀವಿ ಅಂದ್ರೆ ಆ ವಸ್ತುವಿನ ಬಗ್ಗೆ ನಮ್ಗೆ ವಾಸನೆ ಆಗಿತ್ತು ಒಂದೇನೋ ಉತ್ತಮ ಪದಾರ್ಥ ಇತ್ತು ನಮ್ಗೆ ಸೇರು ಪದಾರ್ಥ ಇತ್ತು ಆಮೇಲೆ ಅವಡನಾರ ಪದಾರ್ಥ ಬಾಸುಂದಿ ಶ್ರೀಖಂಡ ವಗೈರೆ ಅಸಲಿ ನಾ ಆಮೇಲೆ ते बघितले की आमची त्याच्या वस्तूबद्दल आमची वासना झाली मग ते काय झाले म्हणजे हे झाले ते नैवेद्य म्हणजे आता ते भगवंताची आमची उष्टी झाली की नाही आज माळ बांधून करून हे कण मुचवून नैवेद्य तोरस्तात आदर ಏನು ಅಂದ್ರೆ ಹಿಂಗ ಎದಿ ಮೇಲೆ ಕೈ ಇಟ್ಕೊಂಡು ಸಹಿತ ಒಂದು ಹಿಂಗ ನಾವು ಭಗವಂತನ ಅರ್ಪಣೆ ಮಾಡುವ ನೈವೇದ್ಯ ತೋರಿಸ್ತು ತಾಟಾನೆ ಝಾಕೋ ತಾಟಾನೆ ಬರೋ ಝಾಕೋ ನೈವೇದ್ಯ ನಾಯ್ ನಾಯ್ ಉಗಡಾಯ್ತು ಅದೆ ತಾಟಾವಂತೆ ಉಗಡೂನ ತೆ ನೈವೇದ್ಯ ದಾಖಲಿತು ಅಷ್ಟು ನೈವೇದ್ಯ ಝಾಕೂನ್ ನಾಯ್ ನಾಯ್ ದಾಖಲ ಅಂತೆ ಲಕ್ಷಸ್ ನೈ ದಾಣ ಹಾ ಚಿರಾಣ ದಾಖಲ ರೈನೆ ತ ತುಂಚೆ ಏ ನೈ ದಾಣ ಅಂತ ರೋಷ್ಟಿ ನಾಣ ಹಾಕು ಕೈ ಅಲ್ಲಿ ಹೇಳಿದ್ರೆ ಆಮೇಲೆ ದೃಷ್ಟಿ ಬಿಟ್ಟಿರ್ತದೆ ಅವಾಗ ಹೇಳ ಆಮೇಲೆ ಹಾಲ್ತಾನ ಹಾಲ್ತಾನ ಜೋಳೆ ಛಾಪ್ಸೂನ್ म्हणजे घरची मांडळी वगैरे घालून त्यांना वाटणार नसतो बायका वाढून देतात ना त्यांना काय वाटणार नसतं त्यांना मग देवासमोर आल्यावर आम्ही बघितलं आम्हाला वाटणार त्यांना वाटणार नसते ते खाल्लेले सुद्धा असतात ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ಧ್ಯಾನಾಯ ಸ್ವಾಹ ಉದಾಹರಣಾಯ ಸ್ವಾಹ ಸಮಾನಾಯ ಸ್ವಾಹ ಬ್ರಹ್ಮಣೇ ಸ್ವಾಹ आता सत्यंत्वेन परिशिं पहिल्यांदा गायत्री मंत्राने प्रोक्षण गायत्र्या संप्रोक्ष गायत्री मंत्र म्हणा तुम्हाला थोडेसे पाणी घ्यायचं किंवा तुळशी पाण्यामध्ये बुडवून किंवा फुलं त्याच्यामध्ये भिजवून ते हे प्रोक्षण करायचं त्यावेळी गायत्री मंत्राने प्रोक्षण ಗಾಯತ್ರಿ ಮಂತ್ರದಿಂದ ಪ್ರೋಕ್ಷಣೆ ಮಾಡಬೇಕು ಆಮೇಲೆ ಏನಾದ್ರ ಅದನ್ನ ಕೈಯಾಗಿ ತುಳಸಿ ಕೈಯಾಗಿ ಇಟ್ಕೊಂಡು ಅರ್ಪಣೆ ಮಾಡಿದ್ರು
प्राणाय स्वाहा, अपानाय स्वाहा, ज्ञानाय स्वाहा, उदानाय स्वाहा, तमानाय स्वाहा, ब्रह्मणे स्वाहा, सद्गुणा देवताभ्यो नमः, नैवेद्यं समर्पयामि. ಈ ಬರದ ಮುಂದ್ ಮತ್ತೆ ಏನ್ ಮಾಡ್ಬೋದು, ಎರಡು ಸೌಟ್ ನೀರ್ ಥಾಬಾಳಾಗಿ ಬಿಡ್ಬೇಕು. ಮಧ್ಯೆ ಮಧ್ಯೆ ಪಾನೀಯ ಸಮರ್ಪಯಾಮಿ ಉತ್ತರಾಪೋಷ ಮತ್ತೊಂದ್ಸಲ ಪ್ರಾಣಾಯಸ್ವ ಅನ್ಬೇಕಂತದ. ಒಂದ್ಸಲ ಮಧ್ಯೆ ಮಧ್ಯೆ ಅಮೃತ ಪಾನೀಯ ಸಮರ್ಪಯಾಮಿ ದೂರ ಕಡೆ ಪಾನಿ ಕಮಲಾ ಮಧ್ಯೆ ಹಲೆ ಅಲ್ಲಿ ಬರತ್ತ ಪ್ರಾಣಾಯಸ್ವ ಅಪಾನಾಯಸ್ವ ವೇಣಾಯಸ್ವ ಅಂತ. ಎರಡನೇ ಸಲ ಆದ ಬಳಕೆ ಮಧ್ಯೆ ಮಧ್ಯೆ ಪಾನೀಯ ಸಮರ್ಪಯಾಮಿ, ನಂತರ ಉತ್ತರಾಭೂಷಣ ಸಮರ್ಪಯಾಮಿ. ಉತ್ತರಾಭೂಷಣ ಅಂದ್ರೆ ಜೀವನ ಸಾಧ್ಯಾನಂತರ ಆಭೂಷಣ ಘಾಲಯಿತು ಅರ್ಥ. ಉತ್ತರಾಭೂಷಣ ಆಮಿ ಘಾಲಯಿತು ಶಿವತಿ ಅಸೆ. ಹಸ್ತ ಪ್ರಕ್ಷಾಲನ ಸಮರ್ಪಯಾಮಿ, ಮುಖ ಪ್ರದೇಹ ಪಾನಿ ಪರಿನೇ ಪಾನಿ ತಾಮ್ರಾ ಮಧ್ಯೆ ಸೋಡೆ. ಮುಖ ಪ್ರಕ್ಷಾಲನ ಸಮರ್ಪಯಾಮಿ, ಕರೋತ್ವರ್ತನಾರ್ಥೆ ಚಂದನ ಸಮರ್ಪಯಾಮಿ. ಈ ದೇವಾಲ ಥೋಡಸ ಅಸೆ ಗಂಧ ಸಿಂಪಲ್ ಆಯ್ತು. ಅನಂತರ ತಾಂಬೂಲಂ ಸಮರ್ಪಯಾಮಿ, ಸುವರ್ಣ ಸುವರ್ಣ ಪುಷ್ಪ ದಕ್ಷಿಣ ಸಮರ್ಪಯಾಮಿ. ಮುಗಿ ಬರದು ಹಂಚಿ ಹೇ ಸಂಕೋ ಮಂಜೇಶ್ ಹೇ ಬಿಡ ಮುಂದೆ ಅಲ್ಲೇ ಕಾಯ್ತೆ ತಾಂಬೂಲ್ ತಾಂಬೂಲ್ ಹೂಗಿ ಫಲ ಮಹದಿವ್ಯಂ ನಾಗವಲ್ಲಿ ದಲೈಲುತಂ ನುಪೂರೈಲಾಸಮಾಯುಕ್ತಂ ತಾಂಬೂಲಂ ಉದ್ಗೃಹ್ಯತಾಂ ದೇವತಾ ತಾಂಬೂಲಂ ಸಮರ್ಪಯಾಮಿ. ಮುಂದೆ ತೆ ತಾಂಬೂಲ್ ತಿಥಿ ಠೇವಣ ತೆ ಹಿ ಕರೆಯ ಅತ ದಕ್ಷಿಣೇಚ ಹಿರಣ್ಯಗರ್ಭ ಗರ್ಭಸ್ಥಂ ಹೇಮಬೀಜಂ ವಿಭಾವಸೋ ಅನಂತ ಪುಣ್ಯ ಫಲಮತಃ ದೇವತಾ ದಕ್ಷಿಣಾಂ ಸಮರ್ಪಯಾಮಿ. ದಕ್ಷಿಣಾ ಅದು ಅಲ್ಲದು ತಪ್ಪೆದ ದಕ್ಷಿಣಾಂ ಸಮರ್ಪಯಾಮಿ. ಅತ ಅಮಿ ದೇವಾ ಸಮೋರೆ ನಾರಾಯಣ ಕಿವಾಸ ಸಫರ್ಚಂದು ವಗೇರೆ ಸಫರ್ಚಂದು ವಗೇರೆ ಪ್ರಾರ್ಥಿವಾಯ್ತ ಅಲ್ಲಿ ಹಾಕ್ಯೂನ್ ಇದಂ ಫಲಂ ಮಯ ದೇವ ದೇವರ ಹಾಲ್ಯಾವ ಖಾಯಿಲ್ಲ ತಂದ ಫಲ ಇದಂ ಫಲಂ ಮಯ ದೇವ ಸ್ಥಾಪಿತ ಪುರತಸ್ತವ ತೇನ ಮೇ ಸಫಲ ವಾಪ್ತಿರ್ ಭವೇ ಜನ್ಮನಿ ಜನ್ಮನಿ ಚಂದ್ರಾದಿತ್ಯರಣೀಯ ವಿದ್ಯುದಗ್ನಿ ತಥೈವ ಚ ತ್ವಮೇವ ಸರ್ವ ಜ್ಯೋತಿಷಿ ಆರ್ತಿಕ್ಯಂ ಪ್ರತಿಗೃಹ್ಯತಾಂ ಆರ್ತಿಕ್ಯಂ ಸಮರ್ಪಯಾಮಿ ಮಹಾನಿರಾಂಜನ ಆರ್ತಿಕ್ಯಂ ಸಮರ್ಪಯಾಮಿ. ಅಥ ಧೂನ್ ನಿರಾಂಜನ ಅಂತ ಕಡೆ ಪದ್ಧತಿ ಧೂನ್ ನಿರಾಂಜನ ಅವನು ಆರ್ತಿ ಕರೆಯಿತು. ಆರ್ತಿ ಕುಟಲೇ ತರ ಆರ್ತಿ ಅಂತ ಮಾಡೋ ಶಕ್ತರು ಅಲ್ಲಿ ಶೇವಟಿ ತತ್ಯ ಮಧ್ಯೆ ಕರ್ಪೂರ ಲಾವುನ ಕರ್ಪೂರ ಗೌರಂ ಕರುಣಾವತಾರಂ ಅಸೆ ಕರ್ಪೂರ ಆರ್ತಿಕ್ಯ ದೀಪಂ ಸಮರ್ಪಯಾಮಿ. ಇದನ್ನ ಮಂತ್ರ ಪುಷ್ಪ ಅತ ಮಂತ್ರ ಪುಷ್ಪ ಮಧ್ಯೆ ಅತ ಅಮರ ಗಣಾನಾಂತ್ವಾ ಗಣಪತಿ ಮಹಾಮಹೇ ಬಂದೇ ಇದ್ರೆ ಯಜ್ಞೇನ ಯಜ್ಞಮಯ ಅಂತ ಬಂದೇ ಇದ್ರು ರಾಜಾಧಿರಾಜ ಪ್ರಸೈ ಅನ್ನು ನಡೀತು. ರಾಜಾಧಿರಾಜ ಪ್ರಸೈ ಸಾಹಿನೇ ಪ್ರಭಾ
प्रत्यक्ष मंत्रपुष्पाञ्जलिं समर्पयामि मंत्रपुष्पाञ्जलि प्रदक्षिण नमस्कारान् समर्पयामि आत्मप्रदक्षिणे नमस्कार प्रार्थना समर्पयामि तदा सर्वदा योग सद्यो वंदे तमच्युतम् मंत्रहीनं क्रियाहीनं भक्तिहीनं च सद्गुरो पूर्णं तदस्तु मे मंत्रहीनं क्रियाहीनं पूजा काले मंत्र तंत्र स्वर वर्ण रूप दोष प्रायश्चित्तार्थम् नामत्रय महामंत्र जप महं करिष्ये नामत्रय मंत्र जप महं करिष्ये अच्युताय नमः अनंताय नमः गोविंदाय नमः अच्युतानंत गोविंदेभ्यो नमः अच्युतानंत महाभंताय नमः गोविंदाय नमः अच्युतानंत गोविंदेभ्यो नमः कर्मान्ते द्विराचमनम् पूजा काले मंत्र तंत्र क्रिया दोष लोप मंत्र तंत्र मंत्र मंत्र पूजा काले मंत्र स्वर मंत्र तंत्र क्रिया दोष रूप प्रायश्चित्तार्थं नामत्रय महामंत्र जप महं करिष्ये अच्युतानंताय नमः गोविंदाय नमः अच्युतानंत गोविंदेभ्यो नमः तीन मंत्र उच्चार केल्याने तुम्ही म्हणजे मूळ मंत्र उच्चार मारू मात्रने इडी पूजादल्ली स्वर वर्ण मंत्र तंत्र क्रिया ಏನಾದರೂ ದೋಷ ಆಗಿದ್ರೆ ಸ್ವರ ಸ್ವರ ಸ್ವರೋಚ್ಚಾರಣ ಕ್ರಿಯೆಯಲ್ಲಿ ಸ್ವರ ವರ್ಣ ಮಂತ್ರ ತಂತ್ರ ಕ್ರಿಯಾ ದೋಷ ಲೋಪ ಪ್ರಾಯಶ್ಚಿತ್ತಾರ್ಥಂ ಏನಾದರೂ ತಪ್ಪು ತಿಳಿ ಆಗಿದ್ದರೆ ಅದಕ್ಕೆ ಕಾಯ್ತರಿ ಚೂಕ ಒಳ್ಳೆ ಹಾಗೆ ಅಷ್ಟೇ ಚುಕ್ಕಿಚೆ ಬೋಲು ಅಷ್ಟು ಮಂತ್ರ ಅಷ್ಟು ಇದು ಸಗ್ರತೆ ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಹಾಮಂತ್ರ ಜಪ ಮಹಂ ಕರಿಷ್ಯೆ ತೀನ್ ನಾಮ ಘೇತ್ಯಾನೆ ಸಗ್ರೆ ಪ್ರಾಯಶ್ಚಿತ್ತ ಕೂಣ ಇದು ಸಗ್ರೆ ಸಫಲ ಹೂಂತಾರ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾನಂದ ಗೋವಿಂದೇ ಭ್ಯೋ ನಮೋ ನಮಃ ಅಷ್ಟು ಇಷ್ಟ ಮಾಡಿ ಎದ್ದು ಬಿಟ್ರೆ
ತೀರ್ಥ ತಗೋಬೇಕು ಅಂದ್ರೆ ನೀನ್ ಕೇಳ್ತೇನೆ. ಇಷ್ಟ ಆದ್ರೆ ಏನಾಯ್ತು ಅಂದ್ರೆ ಒಂದ್ ಅಗ್ನಿ ಅಂದ್ರೆ ಏನು ಅಂದ್ರೆ ಸರಳ ಪೂಜಾದ ಒಂದು ವಿಧಾನವನ್ನ ನಾವು ತಿಳ್ಕೊಂಡಂಗ ಆಯ್ತು. ಈ ಪೂಜಾದ ವಿಧಾನವನ್ನೇನದನ್ನು ನಾವು ಸ್ವತಂತ್ರವಾಗಿ ನಾವು ಪುಸ್ತಕ ಪುರುಷೋಕ್ತ ಶ್ರೀಸೂಕ್ತ ಅಥವಾ ಶ್ರೀಕ್ತ ಅದ್ರ ವಿಷಯ ಬೇರೆ, ಅದನ್ನ ನಾವೇನೋ ಸೇರಿಸೋಬೇಕಾದ್ರೆ ಮುಂಚೆ ಅವನೊಂದ್ಸಲ ಕಲಿಬೇಕು. ಆ ಪುರುಷೋಕ್ತ ಶ್ರೀಸೂಕ್ತ ಅಥವಾ ಶೀರ್ಷ ಈ ಮೂರು ಕಲೀಲಿಕ್ಕೆ ನೀವಿಲ್ಲೇನದನ್ನು ಒಂದೊಂದಕ್ಕೆ ಮೂರು ದಿವಸ ಅಂತ ಮೂರು ದಿವಸ ಒಂಬತ್ತು ದಿವಸ ಇದ್ದಿದ್ರೆ ನಾವೇನದನ್ನು ದಿವಸಕ್ಕೆ ಮೂರು ಸಲ ಹೇಳಿ ನಾವು ಪುರುಷೋಕ್ತ ಶ್ರೀಸೂಕ್ತ ಅಥವಾ ಶೀರ್ಷ ಕಲಿಸ್ತೀವಿ. ಅದಾದ್ಮೇಲೆ ಅವನು ಬೇಕಾದ್ರೆ ನಾವು ಸೇರಿಸುವಾಗ ಬರ್ತದ ಅಲ್ಲಿ ತನಕ ಏನಾದ್ರು ಭಜನೆ ಮಾಡ್ಕೋತ ಬಟ್ಟೆ ಎಲ್ಲಾ ದೇವ್ರಿಗೆ ದೊಡ್ಡ ಬಿಸಿಲ್ಲ ಅಲ್ಲಿ ಕೊಟ್ಟಾರ ಎಲ್ಲಾ ದೇವ್ರು ಧ್ಯಾನ ಕೊಟ್ಟಾರಲ್ಲ ಅಲ್ಲಿ ಅವಾಗ ಎಲ್ಲಾ ದೇವ್ರು ಧ್ಯಾನ ಅನ್ನೋದು ಅದನ್ನ ನಾನು ಸಿಂಪಲ್ ಅಂತ ಕೇಳ್ತೀನಿ. ಎಲ್ಲ ಅನ್ನಂಗಿಲ್ಲ ಸರ್ವ ದೇವತಾ ಯಕ್ಷಗಾನ ಸಮರ್ಪಣೆ ಅನ್ಬಿಡುದು. ಮುಖ್ಯವಾಗಿ ಅದ್ರ ಏನ್ ಇಟ್ಕೋಬೇಕು ಅಂದ್ರೆ ಲಕ್ಷ್ಮೀ ನಾರಾಯಣ ಕುಲದೇವ್ರು ಇದ್ರು, ಅಂಬಾ ಭವಾನಿ ಕುಲದೇವ್ರು ಇದ್ರು, ಕುಲದೇವತಾ ಭೂರ್ಮ ಆಮೇಲೆ ಲಕ್ಷ್ಮೀ ನಾರಾಯಣ ದೇವತಾ ಭೂರ್ಮ ಸರ್ವ ದೇವತಾ ಭೂರ್ಮ ಆಹ್ವಾನ ಅಂತ ಯಕ್ಷಗಾನ ಸಮರ್ಪಣೆ ಅನ್ಬಿಡುದು. ಆಮೇಲೆ ಮುಖ್ಯ ಕೂಡ್ರಿ ನಿಜವಾಗಿಯೂ ಏನು ಅಂತಂದ್ರೆ ಕಲ ಸಮಯಕ್ಕೆ ಮುಂದೆ ಅದಕ್ಕೆ ನಿಜವಾಗಿ ಹೇಳ್ಬೇಕಂದ್ರೆ ಕಲ ಸಮಯಕ್ಕೆ ಮುಂದೆ ಕಲ ಸಂಗಾಯಿತು ಮಂದಿ ಅಂದ್ರೆ ನಿಜವಾಗಿ ಹೇಳ್ಬೇಕಂದ್ರೆ ಮಹಾರಾಜರ ಅನುಗ್ರಹದಿಂದನೇ ಇಂಥ ಒಂದು ಯೋಗ ನಮಗೆ ಒದಗಿ ಬಂತು. ಮತ್ತು ಮಹಾರಾಜರ ಯೋಗದ ಜೊತೆಗೆ ಮೀ ಏಕಾಸಾಠಿ ಹೆಸರು ಕಟ್ಪಟ್ ಕೇಳಿ ಆಹೆ ಅನಿ ಸಗಳನ್ನ ತೇ ಮಿಳಾಲೆ ದಿ ಏಕ್ ಕೋಣ ಕುಂತ ಚಾಂದ ಜಾನಕಿ ಮಂದಾರ ಸಾಠಿ ಹೆಸರು ಝಾಲಿದೆ ಅವ ಮಂದಾರ ಎರಡು ಎಷ್ಟೋ ದಿವಸದಿಂದ